क्रांति योगी महादेवरु क्रांति 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 योगी महादेवरु क्रांति 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 योगी महादेवरु क्रांति 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 योगी महादेवरु। ಮಹಾರಾಜರಾ, ತಮ್ಮ ದೈದಿಂದ ಗಂಡು ಮಗು ಹುಟ್ಟೈತೆ. ಆದ್ರೆ ಹುಟ್ಟಿದ ಮಗು ಕಣ್ಣು ಬಿಟ್ಟಿಲ್ಲ. ಮೂರ್ನಾಲ್ಕು ದಿವಸದಿಂದ ಅದರ ದನಿನೇ ಕೇಳ್ತಿಲ್ಲ. ಏನ್ ಮಾಡ್ಬೇಕು ಅಂತ ತಿಳಿವಂದ್ರು. ಅದಕ್ಕ ತಾವು ಬಂದು ಆಶೀರ್ವಾದ ಮಾಡ್ಬೇಕು. ಚಿಂತೆ ಮಾಡ್ಬೇಡೋ ಶಿವಪ್ಪ, ಪಾವುರಾಯ ಆ ಕೂಸು ನೋಡ್ಕೋತಾನ, ನಡಿ ಹೋಗೋಣ. ಈ ಹುಡುಗ ಎಲ್ಲ ವಿಧದಾಗ ಎಲ್ಲರಿಂದಲೂ ಮನ್ನಣೆ ಪಡೆಯುವ ವಿಭೂತಿ ಪುರುಷ ಆಗ್ತಾನ. ಹತ್ತನೇ ಅವತಾರ ಮುಗಿಸಿ ಈಗ ಹನ್ನೊಂದನೇ ಅವತಾರ ಎತ್ತಾನ. ಮಹದೇವಪ್ಪ ಮಹದೇವಪ್ಪ ಮಹದೇವಪ್ಪ. ಆ ಕಳ್ಳ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ. ಹ್ಮ್ ಕಂದ, ಅಯ್ಯೋ ನನ್ನ ಕೂಸೆ, ಮಗುವಾಗಿರುವಾಗಲೇ
ಕಳ್ಳತನ ತಪ್ಪಿಸ್ತೋ ನೀನು. ನೀನು ನನ್ನ ಕರೇ ಮಹಾದೇವ. ಮಹಾದೇವ, ಏನ್ ತಿನ್ನಕತ್ತಿ? ಮಣ್ ತಿನ್ನಕತ್ತಿ? ಆ ಕರೆ ಹೇಳು, ಎಲ್ಲಿ ಬಾಯಿ ತೆಗಿಯು. ಮಹಾದೇವ ಎಲ್ಲಿ? ದೇವ್ರ ಮುಂದೆ ಕುಂತ ನೋಡ್ರಿ, ನಿಮ್ ಮಗ ಸಾಮಾನ್ಯದವ ಅಲ್ರಿ. ಏನ್ ಮಾಡ್ದ? ಮಣ್ ತಿನ್ನಕ್ ಹತ್ತಿದ್ದ. ಮಕ್ಕಳು ಮಣ್ ತಿಂತಾರ, ಅದ್ ಯಾವ ದೊಡ್ಡ ವಿಷಯ? ಹಂಗಲ್ರಿ, ಬಾಯಿ ತರಿಸ್ ನೋಡಿದ್ರ ಬ್ರಹ್ಮಾಂಡನೇ ಕಂಡಂಗ. ಅಯ್ಯೋ ಹುಚ್ಚಿ, ನಿನ್ನ ಭ್ರಮೆ ನೋಡು. ಅವನೇನು ಶ್ರೀಕೃಷ್ಣ ಪರಮಾತ್ಮನ ಬ್ರಹ್ಮಾಂಡ ತೋರ್ಸೋದಿಕ್ಕೆ? ಅಯ್ಯೋ ಅಯ್ಯೋ ರೀ ಗುರುವೇ ಗಿರಿ ಮಲ್ಲೇಶ, ಏನಪ್ಪ ನೀನ್ ಲೀಲೆ? ಪಂಚಭೌತಿಕ ಪ್ರಪಂಚದೆಲ್ಲೆಡೆ ಜಡ ಸಬಲವಿದ್ದರೂ ಇಲ್ಲಿ ಆತ್ಮ ವ್ಯಾಪಿಸಿದ್ದಾನೆ. ನಿತ್ಯ ನಿತ್ಯ ವಿವೇಕದಿಂದ ತಿಳಿಯಬೇಕಾಗಿರುವುದು ಕಬ್ಬಿನೊಳಗಿನ ರಸ ಜಗದೀಶ ಸಿಪ್ಪೆ. ದೇವ್ರೆಲ್ಲಿರ್ತಾನ? ಕೈಲಾಸದೊಳಗಿರ್ತಾನ. ಅಲ್ಲವ್ವ, ಈ ಭೂಮಿ ಮೇಲೆಲ್ಲಿರ್ತಾನ? ಅವ ಸರ್ವಾಂತರ್ಯಾಮಿ, ಎಲ್ಲ ಕಡೆನೂ ಇರ್ತಾನ. ಎಲ್ಲ ಕಡೆ ಇರ್ತಾನ ಕರೆ, ಅವನ ಮನಿ ಇಲ್ಲೇನ? ಐತಿ ಮಗ್ನ, ಅವ ಗೋರಿಯಾಳ್ದೊಳಗಿರ್ತಾನ. ಗೋರಿಯಾಳ ಅಂದ್ರ ಸ್ಮಶಾನ. ಮಾದೇವ ಸಿಕ್ಕನ್ನ? ಇಲ್ಲ. ಅಯ್ಯೋ ದೇವ್ರ, ಮುಂಜಾನೆ ಹೋದವನು, ಕತ್ಲಾದ್ರೂ ಇನ್ನೂ ಮನೆಗೆ ಬಂದಿಲ್ಲ, ಉಣ್ಲಿಲ್ಲ ತಿನ್ಲಿಲ್ಲ, ಹಂಗೆ ಹೋದನು. ನಂಗಂತೂ ಅವಂದ ಚಿಂತೆ ಆಗೈತಿ. ಆಳುಗಳು ಬಿಟ್ಟು ಎಲ್ಲ ಕಡೆ ಉಳಿಸಿದ್ದೀನಿ, ಆದ್ರೆ ಅವನೆಲ್ಲೂ ಸಿಕ್ಕಿಲ್ಲ. ಮಾದೇವ, ಮಾದೇವ, ರಾತ್ರಿ ಎಲ್ಲ ಎಲ್ಲೋಗಿದ್ದ ಮಗ್ನ? ನೀನೇ ಹೇಳಿದ್ದಲ್ಲವ್ವ, ಆ ದೇವ್ರು ಶ್ಮಶಾನ್ದಾಗಿರ್ತಾನಂತ. ಅದಕ್ಕ ಶ್ಮಶಾನ್ದಲ್ಲಿ ಕುಂತು ಧ್ಯಾನ ಮಾಡ್ತೀನಿ. ಮಹಾದೇವ, ನೀನೇನು ಸಣ್ಣವ, ದೇವ್ರು ದಿಂಡ್ರು ಅಂತ ಬಹಳ ಯೋಚನೆ ಮಾಡಬೇಡ. ನಿಂದು ಓದೋ ವಯಸ್ಸು. ಬರ್ಕೊರಿ. ಆ ಇ ಮಹಾದೇವ, ನೀ ಹೇಳ. ನಾ ಅಕ್ಷರಮಾಲೆ ಇವತ್ತ ಹೇಳ್ಕೊಡಕ್ ಹತ್ತೀನಿ. ಈವರೆಗೂ ಹೇಳ್ಕೊಟ್ರ, ಅಂ ಅಹಾವರೆಗೂ ಹೇಳಕತ್ತಿ. ಮಾದೇವ, ಇದೆಲ್ಲ ಎಲ್ ಕಲ್ತಿ? ಬುದ್ಧಿದೇನಿ ಭಗವಂತ ಅಚ್ಚೆ ಅಂತ ಶ್ರೀ ಸದ್ಗುರು ರಾಮದಾಸರು ಹೇಳಿದಂಗ, ಭಗವಂತ ಬುದ್ಧಿ ನೀಡಿದ ಮ್ಯಾಳ ಹೇಳೋದು ಏನ್ ಆಶ್ಚರ್ಯ ಗುರುಗಳ. ಆಹಾ, ಹಂಗಾರ ಸತ್ಯ ಅಂದ್ರೆ ಏನ? ಪಂಚೇಂದ್ರಗಳಿಂದ ಬಂದ ಅಂಶಕ್ಕ ಸತ್ಯ ಅಂತಾರ. ಓ, ಸದ್ಗುರು ಅಂದ್ರೆ ಏನ? ಅಜ್ಞಾನಿನ ಸುಜ್ಞಾನಿಯಾಗಿ ಮಾಡೋ ಪುಣ್ಯ ಪುರುಷರಿಗೆ ಸದ್ಗುರು ಅಂತಾರ. ಆಹಾ,
ಶಿಷ್ಯ ಅಂದ್ರೆ ಏನ? ಪಾರಮಾರ್ಥದ ಶಿಕ್ಷಣ ಪಡೆದ ಶರಣರಿಗೆ ಶಿಷ್ಯ ಅಂತಾರ. ಕುಂಕುಮದ ಸಂಕೇತ ಏನ? ಕುಂಕುಮ ಸಕಲರಲ್ಲಿ ಹರಿಯೋ ರಕ್ತದ ಸಂಕೇತ. ಜಾತಿ ಭೇದ ಮೇಲು ಕೀಳು ಮಾಡಬಾರ್ದಂತ ಜ್ಞಾನಿಗಳು ಹೇಳಾರ. ಚಲೋ ಅದ. ಅರಿಶಿನ ಅಂದ್ರೆ ಏನ? ಅರಿಶಿನ ಬ್ರಹ್ಮಚರ್ಯದ ಸಂಕೇತ. ದಿನದ 24 ತಾಸನಾಗ ಒಂದು ತಾಸಾದ್ರೂ ಪಾರಮಾರ್ಥಿಕ ಚಿಂತನೆ ಮಾಡ್ಬೇಕು. ಕನಿಷ್ಠ ಪಕ್ಷ ಒಂದು ಉದ್ಬತ್ತಿ ಸುಡೋ ಹೊತ್ತಾದ್ರೂ ಧ್ಯಾನ ಮಾಡ್ಬೇಕು. ಆಹಾ, ಎಂತ ಜ್ಞಾನಿ ಅದಿ ನೀನು. ನೀನು ಆ ಪರಮಾತ್ಮನ ಪ್ರತಿರೂಪ ಮಾದೇವ. ನಿನ್ನನ್ನ ಹರಿದವರು ಬಹಳ ಪುಣ್ಯ ಮಾಡ್ಯಾರ. ಇನ್ ಮ್ಯಾಲ ಈ ಮಕ್ಕಳಿಗ ನೀನ ಅಭ್ಯಾಸ ಮಾಡಿಸು. ಗೆಳೆಯರೇ, ಯಾವ ವಿದ್ಯೆಯನ್ನು ಕಲಿತ್ರ ಎಲ್ಲ ವಿದ್ಯೆ ಕಲ್ತಂಗಾಗುತ್ತೈತೋ ಅಂತ ಆತ್ಮಜ್ಞಾನದ ವಿದ್ಯೆ ಕಲಿಬೇಕು. ಇದಕ್ಕಾಗಿ ಮನುಷ್ಯ ಜನ್ಮ ಬಂದೈತಿ. ಪರಮಾತ್ಮ ಎಲ್ಲೆಲ್ಲೋ ಅದಾನ, ಮನುಷ್ಯ ಮಾತಾಡ್ತಾನ. ಅಪ್ಪ, ಅವ್ವ, ಅಕ್ಕ, ತಂಗಿ ಯಾರು ಅಂತ ಗುರ್ತಿಡಿದು ಕಹಿ ಸಿಹಿ ಅನ್ಸ್ಕೋತಾನ. ನಮ್ಮಲ್ಲಿರೋ ಪರಮಾತ್ಮ ಈ ಶರೀರ ಬಿಟ್ರ ಕ್ಷಣ ಮಾತ್ರದಾಗ ಹೆಣ ಆಗ್ತೇವೆ. ಪಾರಮಾರ್ಥ ಅರಿಬೇಕಂದ್ರ ಭಗವಂತನ ಕಂಡ್ಕೋಬೇಕು. ಬರ್ರಿ. ಮಹಾದೇವ ಸಾಲಿಗ್ ಬಂದು ಮಕ್ಕಳನ್ನ ಸ್ಮಶಾನಕ್ ಕರ್ಕೊಂಡು ಹೋಗಿ ಧ್ಯಾನ ಮಾಡಿಸ್ತಾನ್ರಿ. ಓದಿನ ಕಡೆಗ ಗಮನಾನೇ ಇಲ್ರಿ ಅಪ್ಪ. ನೀವಾದ್ರೂ ಸ್ವಲ್ಪ ಹೇಳ್ರಲ್ಲ, ಸಾಲಿಗ್ ಬಂದು ಚೆನ್ನಾಗಿ ಓದಿದ್ರ ದೊಡ್ಡ ಸ್ಥಾನ ಪಡೆಯೋದು. ಮಾಸ್ತರ, ಸರ್ಕಾರಿ ನೌಕರಿನ? ಅದಕ್ಕ ನಾ ಸಾಲಿಗ್ ಬರ್ಬೇಕ? ಆತ್, ನಾ ಸಾಲಿಗ್ ಬರ್ತೀನಿ. ಬಂದ್ರ ಆತ್ಮಜ್ಞಾನದ ವಿದ್ಯೆ ಹೇಳ್ಕೊಡ್ತೀರೇನ? ಹಂಗಂದ್ರೆ ಹೆಂಗೋ ಮಹಾದೇವ, ಇಲ್ಲಿವರೆಗೂ ಶಾಲೆಯಲ್ಲಿ ಏನ್ ಕಲ್ತಿ? ಅಕ್ಷರಮಾಲೆ ಒಂದೇ ಅಲ್ಲ, ಅದರ ಅಂತರ ಅರ್ಥ ಎಲ್ಲ ಕಲ್ತೀನ್ರಿ. ಓ ಅಂದ್ರ ಅಂಧಕಾರದಿಂದ ತುಂಬೈತಿ ಜಗತ್ತು. ಆ ಅಂದ್ರ ಆಶಾಭವಣೆ ಅಳಿಯಬೇಕು. ಈ ಅಂದ್ರ ಇಂದ್ರಿಯಗಳನ್ನು ಗೆದ್ದೋಣೆ ನಿಜಯೋಗಿ. ಈ ಅಂದ್ರ ಈಶ್ವರನ ಒಳಿಮೆ ಪಡೆಯೋದೇ ಜೀವನದ ಗುರಿ. ಓ ಅಂದ್ರ ಉತ್ತಮ ಸಾಧನೆಯೇ ಯಶಸ್ಸಿನ ಗುಟ್ಟು. ಹೂ ಅಂದ್ರ ಉತ್ಪತ್ತಿಯಂಗ ಸಮಾಜಕ್ಕೆ ದೇಹ ಸವಿಸುವುದು. ಈ ಅಂದ್ರ ಎಲ್ಲೆಡೆ ಈಶ್ವರನನ್ನು ಕಾಣು. ಈ ಅಂದ್ರ ಏಕಚಿತ್ತದಿಂದ ಧ್ಯಾನ ಮಾಡೋದು. ಐ ಅಂದ್ರ ಐಕ್ಯ ಗುರುವಿನಲ್ಲಿ ಅನುಕಂಪ ಒಂದು. ಹೂ ಅಂದ್ರ ಒಂದು ಶ್ವಾಸ ಕಾಲಿ ಬಿಡದ ಧ್ಯಾನ ಮಾಡೋದು. ಹೂ ಅಂದ್ರ ಓಡುತ್ತಿರುವ ಮನಸ್ಸನ್ನು ಹಿಡಿದಿಡಬೇಕು. ಔ ಅಂದ್ರ ಔದಾರ್ಯವನ್ನು ಮನಸ್ಸಲ್ಲಿ ಬೆರೆಸು. ಅಂ ಅಂದ್ರ ಅಂಕುರಿತವಾಗಲಿ ಮನದಲ್ಲಿ ಆಧ್ಯಾತ್ಮ. ಅಹ ಅಂದ್ರ ಅಹಂ ಭಾವನೆ ಅಳಿದಾಗಲೇ ಮನೋಲಯ. ಇವನ್ ಮಾತು ಕೇಳ್ತಿದ್ರೆ ಬಸವಣ್ಣವರ ಮಾತು ನೆನಪಾಗಕ್ಕತ್ತೈತಿ. ಕರೆ ಹೇಳಿದ್ರಿ ಯಜಮಾನ್ರ, ರುದ್ರ ಮುನಿಗಳ ಕಾಲಜ್ಞಾನದ ರೀತಿಯ ಮುಂದಿನ 780 ವರ್ಷಕ್ಕ ಮತ್ತ ಈ ಜಗತ್ತಿಗೆ ಬರ್ತೀನಿ. ಬರೋ ಮುಂದ ಒಂದ್ ಕೈನಾಗ ಧರ್ಮ ಗ್ರಂಥ, ಇನ್ನೊಂದು ಕೈನಾಗ ಖಡ್ಗ ಹಿಡಿದು ದುಷ್ಟ ಮರ್ದನ ಶಿಷ್ಟ ಪಾಲನೆ ಮಾಡ್ತೀನಿ ಅಂತ ಆ ಮಹಾನುಭಾವ ಬಸವಣ್ಣವ್ರು ಹೇಳ್ಯಾರ. ಎಲ್ಲ ಲೆಕ್ಕ ಹಾಕಿದ್ರ ನಮ್ಮ ಮಹಾದೇವ ಹುಟ್ಟಿದ ದಿನಕ್ಕ ಸರಿ ಹೋಗ್ತದ. ಬಾರೋ ಮಾದೇವ, ಸಾಲಿಗ್ ಹೋಗೋಣ. ನಾ ಸಾಲಿ ಒಲ್ಲಿ. ಮಾಸ್ತರ್ ಬೈತರ ಲಗುನ ಸಾಲಿಗ್ ಹೋಗ. ನಾ ಸಾಲಿಗ್ ಹೋಗೋದಿಲ್ಲ. ಹಿಂಗಂದ್ರೆ ಹೆಂಗಪ್ಪ? ಸಾಲಿಗ್ ಹೋಗಿ ನಾಲ್ಕು ಅಕ್ಷರ ಕಲ್ತು ಕಲೆಕ್ಟರ್ರು ಡಾಕ್ಟ್ರು ಆಗಲ್ಲೇನ? ಈ ಹೊಟ್ಟಿ ತುಂಬಿಸೋ ಅಕ್ಷರ ವಿದ್ಯೆ ಬೇಡವ್ವ. ಅಯ್ಯೋ ಮಹಾದೇವ, ಇನ್ಯಾವ ವಿದ್ಯೆ ಕಲಿಬೇಕು ಹುಚ್ಚಿಗೇಡಿ. ಕರೆ ಹೇಳ್ತೀನಿ ನೋಡಪ್ಪ, ಆತ್ಮಜ್ಞಾನದ ವಿದ್ಯೆ ಕಲಿಬೇಕು.
ಎಷ್ಟೊತ್ತಿನಲ್ಲಿ ಎಲ್ಲಿಗೆ ಹೊಂಟೀವ? ಏನೋ ಮಾದೇವ, ನಿಮ್ಮ ತಂದಿ ಎಂತ ಸಂಪನ್ನರು, ಇಂಥವ್ರು ಹೊಟ್ಟೆಯಾಗ ಹುಟ್ಟಿ ಸುಡುಗಾಡ ಕೂತಿಯಲ್ಲ, ಏನ್ ಮಾಡ್ಲಿಕ್ಕತ್ತೀಯೋ? ಅಲ್ಲ, ಸಾಲಿಗೆ ಹೋಗಿ ವಿದ್ಯಾ ಕಲ್ತು ಕಲೆಕ್ಟರ್ ಆಗೋದ್ ಬಿಟ್ಟೆ ಇದೇನು ಮಾಡಕ್ಕತ್ತಿ ನೀನು? ಈ ಸುಡುಗಾಡ್ದಾಗ ಏಕಾಂತ ಸಿಗ್ತದ, ಅದಕ್ಕೆ ಇಳ್ಕೊಂಡ್ ಧ್ಯಾನ ಮಾಡಕ್ಕತ್ತೀನಿ. ಧ್ಯಾನದಾಗ ಏನೈತ್ಲೆ ಮಣ್ಣು? ಏನೈತಿ ಅಂತ ಕೇಳ್ಬೇಡ್ರಿ, ಮತ್ತ ಏನಿಲ್ಲ ಅಂತ ತಿಳ್ಕೊರಿ. ಧ್ಯಾನ ಮಣ್ಣನ್ನ ಬಂಗಾರ ಮಾಡ್ತದ. ನಿಮ್ ಮಗ ಸಾಕ್ಷಾತ್ ಅವತಾರ ಪುರುಷ ಅದನ. ಶಿವನಲ್ಲಿ ಐಕ್ಯ ಆಗ್ಲಿಕ್ಕ ಪ್ರವೃತ್ತಿ ಮಾರ್ಗದಿಂದ ನಿವೃತ್ತಿ ಮಾರ್ಗ ಹಿಡಿತೈತಿ. ಜೀವಾತ್ಮ ಪರಮಾತ್ಮನ ಸ್ಥಿತಿ ಸ್ಥಾಪನೆ ಮಾಡ್ಲಿಕ್ಕ ಧರ್ಮ ಅರ್ಥ ಕಾಮ ಮೋಕ್ಷ ಈ ಪುರುಷಾರ್ಥಗಳಿಂದಲೇ ಸಾಧಿಸಬೇಕಾಗ್ತೈತಿ. ಅದಕ್ಕೆ ಧ್ಯಾನ ಒಂದ ಮಾರ್ಗ ಅಂತ ನಮ್ಮ ಬಾಹುರಾಯ ಹೇಳ್ಯಾರ. ಸಾಕಷ್ಟು ಮಂದಿ ಪಾದಯಾತ್ರೆ ಮಾಡ್ಕೋತಾ ಈ ಇಂಚಗಿರಿ ಕ್ಷೇತ್ರಕ್ಕೆ ಬಂದಿರಿ, ಆದ್ರೆ ಒಂದೂ ಶ್ವಾಸ ಬಿಡದೆ ನಾಮಸ್ಮರಣೆ ಮಾಡ್ಕೋತಾ ಇಲ್ಲಿಗೆ ಯಾರಾದ್ರೂ ಬಂದಿದ್ರೆ ಅವ್ರು ಎದ್ದು ನಿಲ್ರಿ. ಮಹಾರಾಜರೇ, ಒಂದು ದಿವಸದ 21,600 ಶ್ವಾಸದೊಡನೆ ಓಂಕಾರ ಸ್ವರೂಪಿಯಾದ ಭಗವಂತನ ನಾಮಸ್ಮರಣೆ ಮಾಡುತ್ತಾ ತಮ್ಮತ್ರ ಬಂದೆಣ್ರಿ. ದೇವರ ಸ್ಮರಣೆ ಮಾಡಿದವರು ದೇವರೇ ಆಗ್ತಾರ. ಮಹಾದೇವ, ಈಗ ನೀನು ಗುರುಲಿಂಗ ಜಂಗಮ ಮಹಾರಾಜರ ಗದ್ಗಿ ಹಂತ್ಯ ಕುಂತು ಅಖಂಡ ಧ್ಯಾನ ಮಾಡು. ಹಂಗ ಹೊಸ ಜಗತ್ತಿನ ಕಡೆ ಗಮನ ಕೊಡು. ಕಬಡಿ 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 ಕಬಡಿ.
ಕಬಡ್ಡಿ 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 ಕಬಡ್
ಪರಂಗಿ ಸರ್ಕಾರದ ಮಂಗಲ ನಿಮ್ಮಪ್ಪನ ಮಾಡಿಯಾನ? ನೀವ್ ಹೇಳದ್ ಕರೆ ಐತ್ರಿ, ಆದ್ರೆ ನಾನು ದರೋಡೆ ಮಾಡಿಲ್ಲ, ಯೋಗಾಸನ ಮಾಡ್ಲಿಕ್ಕೆ ಹತ್ತೀನಿ. ಯೋಗಾಸನ ಮಾಡಂಗಿದ್ರ ಬೈಲಾಗ್ ಮಾಡು, ನಡಿ 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 ನಡಿ. ಮಹದೇವಪ್ಪ ಅವ್ರ ಅಲ್ಲಿ ಇಲ್ಲಿ ಯಾಕಿರ್ತೀರಿ? ನಮ್ಮ ಹೊಲ್ದಾಗ ಇರ್ರಿ. ಸದ್ಗುರು ಎಲ್ಲಿರುವಂತ ಅಲ್ಲಿ ಇರವ್ ನಾನು. ಹಂಗಾರ ನಮ್ಮ ಹೊಲ್ದಾಗ ನಿಮ್ಗೊಂದು ಗುಡ್ಸ್ಲಾ ಕೊಡ್ತೀನ್ರಿ. ಧ್ಯಾನ ಮಾಡ್ರಿ, ಯೋಗ ಮಾಡ್ರಿ, ನಿಮ್ಗೆ ಹೆಂಗ್ ಬೇಕೋ ಹಂಗಿರ್ರಿ. ಯಾರು ಸಹ ಬರೀನು ಬ್ಯಾಡ್ರಿ. ಯಾಕಾರೆ ಈ ಭಜನೆ ನಿಲ್ಸ್ರಿ. ಈ ಗುಡ್ಸ್ಲು ನನ್ಗೆ ಈ ಜಾಗದಾಗ ಬೇಡ, ಬೇರೆ ಕಡೆ ಹಾಕೊಡ್ರಿ. ಯಾಕ್ರಿ ಅಪ್ಪ, ಈ ಗುಡ್ಸ್ಲ ಬೇವಿನ ಗಿಡದ ಕೆಳಗ ನೆರಳಾಗೈತಿ,
ನನ್ ಮಾತು ಕೇಳ್ತೀರ ಇಲ್ಲ ದೌಡ್ ದೌಡಿ ಭಜನಿ ಸಮತ್ವ ನಡೀರಿ ಆಚೆ ಮತ್ತೆ ಲಗುನ್ ನಡೀರಿ ನೋಡ್ರಪ್ಪ ಕಾರಣ ಇಲ್ಲದ ಮಹಾದೇವಪ್ಪ ಅವರು ಏನು ಹೇಳಲ್ಲ ಕಾಲಜ್ಞಾನ ತಿಳಿದ ಮಹಾನುಭಾವರು ಶ್ರೀ ಸದ್ಗುರು ಸಮರ್ಥ ಗಿರಿಮಲ್ಲೇಶ್ವರ ಮಹಾರಾಜರು 1934ರಲ್ಲಿ ದೇಹ ತ್ಯಾಗ ಮಾಡಿದ ನಂತರ ಅವರ ಆದೇಶದಂತೆ ಮುರುಗೋಡು ಮಹಾದೇವಪ್ಪನವರನ್ನು ಶ್ರೀ ಕ್ಷೇತ್ರ ಇಂಚಿಗೆರಿ ಮಠದ ಮಹಾರಾಜರನ್ನಾಗಿ ಭಕ್ತರು ನೇಮಿಸಿದರು ಶ್ರೀ ಸದ್ಗುರು ಸಮರ್ಥ ಗುರುಲಿಂಗ ಜಂಗಮ ಮಹಾರಾಜ್ ಕೀ ಶ್ರೀ ಸದ್ಗುರು ಸಮರ್ಥ ಬಾಹು ಸಾಹೇಬ್ ಮಹಾರಾಜ್ ಕೀ ಶ್ರೀ ಸದ್ಗುರು ಸಮರ್ಥ ಗಿರಿಮಲ್ಲೇಶ್ವರ ಮಹಾರಾಜ್ ಕೀ ವಿಜ್ಞಾನವನ್ನು ಆತ್ಮಜ್ಞಾನ ತತ್ವಕ್ಕನುಸರಿಸಿ ರಾಷ್ಟ್ರಗಳನ್ನು ಮುನ್ನಡೆಸಿದ್ದೇ ಆದ್ರ ಒಂದೇ ಒಂದು ವರ್ಷದಾಗ ಇಡೀ ಜಗತ್ತನ್ನು ಸ್ವರ್ಗ ಸಮಾನ ಮಾಡಬಹುದು ಈ ಮಾತು ಖರೆ ಮಹರ್ಷಿಗಳು ಯೋಗ ನಿದ್ರೆಯಲ್ಲಿರುವ ಸ್ಥಿತಿ ಹಾಗೂ ಈ ಸೃಷ್ಟಿಯ ಪೂರ್ವ ಸ್ಥಿತಿ ಎರಡೂ ಒಂದ ಸಮಾಧಿ ಸ್ಥಿತಿಯನ್ನು ಕೈವಶ ಮಾಡಿಕೊಂಡವರು ಜಗತ್ತಿನಲ್ಲಿ ಎಲ್ಲವನ್ನೂ ಸಾಧಿಸಬಹುದು ಇದನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಆತ್ಮಜ್ಞಾನ ವಿನಃ ಪಾರ್ಥ ಸರ್ವಕರ್ಮ ನಿರರ್ಥಕ ಅಂದ್ರೆ ಆತ್ಮಜ್ಞಾನವಿಲ್ಲದ ಯಾವ ಕಾರ್ಯವೂ ನಿರರ್ಥಕ ಅರ್ಥಹೀನ ಆತ್ಮ ಅನ್ನೋ ಪರಮ ಪವಿತ್ರ ಅತ್ಯಮೂಲ್ಯ ಶಕ್ತಿಯನ್ನು ಅಳಿಯಕ್ಕಾಗಲಿ ಬೆಲೆ ಕಟ್ಟಕ್ಕಾಗಲಿ ಇಲ್ಲಿವರೆಗೂ ಯಾರಿಂದೂ ಸಾಧ್ಯ ಆಗಲಿಲ್ಲ ಸಾಧ್ಯ ಆಗದೂ ಇಲ್ಲ ಮಹಾನ್ ಋಷಿಮುನಿಗಳು ಸಾಧು ಸಂತರು 4 ವೇದಗಳು 6 ಶಾಸ್ತ್ರಗಳು 18 ಪುರಾಣಗಳು 10 ಅವತಾರಗಳು ಆತ್ಮಜ್ಞಾನದ ಬಗ್ಗೆ ಅವರ ಅಭಿಪ್ರಾಯ ಹಿಂಗೆ ವ್ಯಕ್ತಪಡಿಸ್ಯಾರ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಕ್ತೈತಿ ಹಿಂದೂಸ್ತಾನವು ವೇದಾಂತ ಭೂಮಿ ಎಂದು ಪ್ರಸಿದ್ಧಿಯಾದರೂ ಅದಕ್ಕೆ ನೆರವಾದ ಆತ್ಮಯೋಗವನ್ನು ಸಾಧಿಸೋ ನೀತಿ ಉಪನ್ಯಾಸಾದಿಗಳನ್ನು ತಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಂಡು ಇಡೀ ಜಗತ್ತನ್ನು ಸ್ವರ್ಗ ಸಮಾನ ಮಾಡುವುದೇ ಈ ಇಂಚಗೆರೆ ಆಧ್ಯಾತ್ಮ ಸಂಪ್ರದಾಯದ ಮುಖ್ಯ ಗುರಿ You know, our country is Surya Mulugada Samrajya. Namma Surya always shine agbeko. Adakke, namma company sarkara, Indian publics mele, tax hakakke, order maadide. Public satra, tax collect maadi. Khadde idre, our property seize maadi. Yes. This is company Adha. Yes, sir. ಪರಂಗಿ ಸರ್ಕಾರದವರು ಸುಂಕ ಬಹಳ ಜಾಸ್ತಿ ಮಾಡ್ಯಾರಪ್ಪ ಮನಿ ಹೆಂಗ್ ನಡೆಸೋದು ಸುಂಕ ಹೆಂಗ್ ಕಟ್ಟೋದು ಒಂದು ತಿಳಿವಲ್ದು ನಮಗ ಕಾಡ್ನಾಗ ದನ ಕರೆಗೆ ಹುಲ್ ತರಕಂತ ಹೋದ್ರೆ ಅದಕ್ಕೂ ಸುಂಕ ಕಟ್ಟಂತಾರ್ರಿ ಇನ್ನೂ ಯಾವ್ಯಾವ ಕಾಯ್ದೆ ತಂದು ಜೀವ ಹಿಂತಾರೋ ಯಾರಿಗ್ ಗೊತ್ತರಪ್ಪ ಜೀವನ ಮಾಡೋದ ಕಷ್ಟ ಆಗೈತ್ರಿ ನೋಡ್ರಪ್ಪ ನೀವೆಲ್ಲ ಭೂತಾಯಿ ಸೇವೆ ಮಾಡೋ ನೇಗಿಲ್ ಯೋಗಿಗಳದಿರಿ ಪರಂಗಿ ಸರ್ಕಾರದವರು ಬೇಕಾದ ಕಾಯ್ದೆ ತರ್ಲಿ ಬಿಡ್ರಿ ಹೆದರ್ಬ್ಯಾಡ್ರಿ ಆ ಕಾಯ್ದೆ ವಿರುದ್ಧ ಚಳುವಳಿ ಮಾಡೋಣ ಹೋರಾಟ ಮಾಡೋಣ ಸಾಹೇಬ್ರ ಆ ಮಾದೇವಪ್ಪ ರೈತರನ್ನೆಲ್ಲ ಕೂಡಿಸ್ಕೊಂಡು ನಮ್ಮ ಸರ್ಕಾರದ ವಿರುದ್ಧ ಚಳುವಳಿ ಮಾಡ್ಲಕತ್ತಾನ ಆ ಮಾದೇವಪ್ಪ ಯಾಕೆ ಚಳುವಳಿ ಮಾಡ್ತಾನೆ ಭವರೋಧಿನ್ ನಮ್ಮ ಕಾಯ್ದೆ ಕಟ್ಲೆ ವಿರುದ್ಧ ಚಳುವಳಿ ಮಾಡ್ಲಕತ್ತಾನ ಕಾನೂನು ಭಂಗ ಚಳವಳಿ Go and arrest him immediately. Dikkara! Dikkara! Paralysis Sakarate! Dikkara! 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 Paralysis Sakarate! Dikkara! 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 Paralysis Sakarate! Dikkara!
ಮಠದಾಗಿರುವಂಥ ಚಿರಂಜೀವಿಗಳಿಗೆ, ಮಹಾಕ್ರಾಂತಿಗೆ ಆಧಾರವಾದಂಥ ಈ ಆಶ್ರಮಕ್ಕೆ ಬಹಳ ವ್ಯವಸ್ಥೆ ಬೇಕಾಗೈತೆ. ಅದಕ್ಕೆ ರೊಕ್ಕ ಬೇಕು. ಇದೇ ಮುಖ್ಯ ಸ್ಥಳ ಆದ್ದರಿಂದ ಇದರ ಪ್ರಗತಿ ಅನಿವಾರ್ಯ ಐತೆ. ಬಾಹು ಸಾಹೇಬರು ಹೇಳ್ಯಾರ, ಮಠದಾಗ ಆಗೋದು ಇಡೀ ಜಗತ್ತಿನಾಗ ಆಗ್ತೈತಿ. ಮಠದಾಗ ರೋಗ ಬಂದ್ರೆ ಇಡೀ ಜಗತ್ತಿಗೆ ರೋಗ ಬರ್ತೈತಿ. ಮಠದಾಗ ಸೌಖ್ಯ ಇದ್ರೆ ಇಡೀ ಜಗತ್ತು ಸೌಖ್ಯವಾಗಿ ಇರ್ತೈತಿ. ಧರ್ಮ ಸ್ಥಾಪನಾ ಕಾರ್ಯದಲ್ಲಿ ನೆರವಾಗಿರಿ. ಇಡೀ ಜಗತ್ತಿಗೆ ಪಾಠ ಹಾಕಿಕೊಟ್ಟು ಬೆಳೆಸಿ ಉಳಿಸಿ ಗುರಿ ಮುಟ್ಟಿರಿ. ಇಂತಿ ನಿಮ್ಮ ಮಾಶೀಮು. ಜೈಲಿನಲ್ಲಿ ಮಹದೇವಪ್ಪನವರ ಸಭ್ಯ ನಡವಳಿಕೆ ಹಾಗೂ ಅವರ ಮೇಲಿನ ಯಾವುದೇ ಆರೋಪ ಸಾಬೀತಾಗದ ಕಾರಣ ಕಟ್ಲೆ ಖುಲಾಸೆಗೊಂಡಿತು. ಹುಬ್ಬಳ್ಳಿಯ ಸ್ವರಾಜ್ಯ ಸೇನಾನಿಗಳೇ, ಗಿವ್ ಮೀ ಬ್ಲಡ್, ಐ ವಿಲ್ ಗೆಟ್ ಯು ಫ್ರೀಡಂ. ಸ್ವಾತಂತ್ರ್ಯ ಎಂಬುದು ಯಾರು ಕೊಡುವ ಸರ್ಕಲ್ಲ, ಅದು ನಮ್ಮ ಹಕ್ಕು. ಆತ್ಮಾಭಿಮಾನದ ಸ್ವರಾಜ್ಯಕ್ಕಾಗಿ ಹೋರಾಡಬೇಕು. ಬಲಿಷ್ಠ ರಾಷ್ಟ್ರ ನಿರ್ಮಾಣದ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ. ರಾಷ್ಟ್ರದ ಹಿತಕ್ಕೆ ಧಕ್ಕೆ ಆಗೋ ಯಾವುದೇ ವಿಷಯಗಳಲ್ಲಿ ದುರ್ಬಲ ನೀತಿ ಹೊಂದಿರಬಾರದು. ಇದು ನನ್ನ ದಿಟ್ಟ ನಿಲುವಿನ ಪ್ರತಿಧ್ವನಿ. ನಮ್ಮ ಕ್ರಾಂತಿ ಪಥದ ಹೆಜ್ಜೆಯಲ್ಲಿ ಈಗಾಗಲೇ ಸ್ವಿಟ್ಜರ್ಲ್ಯಾಂಡ್, ಚೆಕೋಸ್ಲೋವಾಕಿಯಾ, ಪೋಲ್ಯಾಂಡ್, ಜರ್ಮನಿ, ಆಸ್ಟ್ರಿಯಾ, ಜಪಾನ್ ಅಂತಹ ದೇಶದ ನಾಯಕರು ನಮ್ಮ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಬ್ರಿಟಿಷರ ಒಡೆದು ಆಳುವ ನೀತಿಗೆ ಎಲ್ಲರೂ ಬಲಿಯಾಗಿ ದೇಶದ ವಿಭಜನೆಗೆ ಯಾವ ಕಾರಣಕ್ಕೂ ಅವಕಾಶ ನೀಡಬಾರದು. ಹಿಂಸೆಗೆ ಹಿಂಸೆಯೇ ಉತ್ತರ. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು. ಹೀರೇಕೋ ಹೀರೇ ಸಹಿ ಕಾಟನ ಶಾಹಿ. ನಂಬಿಕೆ ಕಳ್ಕೋಬೇಕಾದ ಭ್ರಮೆಯೇ ಇಲ್ಲ. ಅತಿ ಶೀಘ್ರದಲ್ಲೇ ನಮಗೆ ಸ್ವಾತಂತ್ರ್ಯ ಸನ್ನಿಹಿತ. ಬೋಲೋ ಭಾರತ್ ಮಾತಾಕ್ಕೆ ಜೈ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕಿ ಜೈ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕಿ ಜೈ. ರಾಜಾಧಿರಾಜ ಗಿರಿಮಲ್ಲೇಶ್ವರ ಮಹಾರಾಜ, ನಮ್ಮ ಸದ್ಗುರುಗಳು. ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ಮಾರ್ಗ ಎದಕ್ಕಿಷ್ಟ ಆಗ್ಲಿಲ್ಲ? ಕಠೋರವಾಗಿ ವರ್ತಿಸೋರಿಗೆ ಖಡಕ್ಕಾಗಿ ಉತ್ತರ ಕೊಡಬೇಕು. ಫಾರ್ವರ್ಡ್ ಬ್ಲಾಕ್ ಸ್ಥಾಪನೆ 1940 ಮಾಡಿದ್ರಿ, ಆದ್ರೆ ಅದರಿಂದ ಏನು ಪ್ರಯೋಜನ ಆಗ್ಲಿಲ್ಲ. ಹೌದು, ನಮ್ಮ ದುರಾದೃಷ್ಟ. ಅಪ್ರತಿಮ ಹೋರಾಟಗಾರ ಡಾಕ್ಟರ್ ಹೆಡ್ಗೇವಾರ್ ಜೊತೆ ಭೇಟಿ ಸಾಧ್ಯವಾಗಲೇ ಇಲ್ಲ. ತೀವ್ರ ಜ್ವರ, ಅವರನ್ನ ನಾವು ಕಳ್ಕೊಂಡ್ವಿ. ಡೋಲಾಯಮಾನ ಸ್ಥಿತಿ ಅಂತಂದ್ರಿ? ಹೌದು, ಡಿಸಿಷನ್ ಲೇಟ್ ಆದಾಗ ಪರಿಸ್ಥಿತಿ ಕೈಜಾರ ಸಂದರ್ಭಗಳು ಜಾಸ್ತಿ ಇರುತ್ತೆ. ಇಂಥ ಅವಕಾಶಕ್ಕಾಗಿ ಕೆಲವರು ಕಾಯ್ತಾ ಇರ್ತಾರೆ. ಶಾಂತಿ ಕಾಪಾಡಕ ಪಿಸ್ತೂಲ್ ಬೇಕು, ಕ್ರಾಂತಿ ಮಾಡಾಕ ಪಿಸ್ತೂಲ್ ಬೇಕು. ಯು ಆರ್ ರೈಟ್. ನೀವು ಆಧ್ಯಾತ್ಮಿಕ ಹುಲಿ ಅಷ್ಟೇ ಅಲ್ಲ, ಸ್ವಾತಂತ್ರ್ಯದ ಹೆಬ್ಬುಲಿ ಕೂಡ. ದಬ್ಬಾಳಿಕೆ ದಬ್ಬಾಳಿಕೆ ಹೆಚ್ಚಾಯ್ತು ಪರಂಗಿಯರ ದಬ್ಬಾಳಿಕೆ ಬಾಳಿಕೆ ದಬ್ಬಾಳಿಕೆ ಹೆಚ್ಚಾಯ್ತು ಕೆಂಪು ಬೂದಿಗಳ ದಬ್ಬಾಳಿಕೆ ಅಂತ ಬನ್ನಿ ಇವರ ಆಚೆಗೆ ಅಂತ ಬನ್ನಿ ಇವರ ಮಾಡ ಬನ್ನಿ ಸಮರ ಕ್ರಾಂತಿಯ ಮಹಾಯೋಗಿ ಸಮರ. ಕ್ರಾಂತಿ ಕ್ರಾಂತಿ ನೇತಾಜಿಯ ಕ್ರಾಂತಿ ಇದುವೇ ದಾಸ್ಯವ ಅಳಿಸೆ ಚೈತನ್ಯದ ಶಕ್ತಿ. ಕ್ರಾಂತಿ 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 ನೇತಾಜಿಯ ಕ್ರಾಂತಿ ಇದುವೇ ದಾಸ್ಯವ ಅಳಿಸೆ ಚೈತನ್ಯದ ಶಕ್ತಿ. ಜಮಾಯಿಸಿ ಮದ್ದು ಗುಂಡುಗಳ ದುರುಳರ ದಮನಕ್ಕೆ ದನಿಯ ಕೂಡಿಸಿ ಮಹಾದೇವರ ಕ್ರಾಂತಿಯ ಮಂತ್ರಕ್ಕೆ ಬಿಟ್ಟ ಬನ್ನಿ ಇವರ ಆಚೆಗೆ ಅಂತ
ತಾಂಬೆ ಫರಂಗಿಯವರ ದಾಸ್ಯದಲ್ಲೈತಿ. ದಾಸ್ಯ ವಿಮುಕ್ತಿಗೆ ಸ್ವರಾಜ್ಯ ಪಡೆಯಲಿಕ್ಕೆ ನೇತಾಜಿಯವರ ಜೊತೆ ಕೈ ಜೋಡಿಸ್ಬೇಕೈತಿ. ಆ ಕಾರಣಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಪ್ಪ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ದಂಗೆ ನಾವು ಯುದ್ಧ ಮಾಡಬೇಕು. ಅದಕ್ಕೆ ಬಂದೂಕುಗಳನ್ನು ತಯಾರಿಸ್ತಿದ್ದೀವಿ. ನಾವೆಲ್ಲರೂ ನೇತಾಜಿಯವರ ದಾರಿಯಲ್ಲಿ ನಡೆದು ನಮ್ಮ ತಾಯ್ನಾಡನ್ನ ಕಾಪಾಡಬೇಕು. ಮಠದ ಭಕ್ತರು ಕಾರ್ಯಕರ್ತರಾಗಬೇಕು. ಹೌದಲ್ಲ, ಫರಂಗಿಯವ್ರನ್ನ ದೇಶ ಬಿಟ್ಟು ಓಡಿಸ್ಲಿಕ್ಕೆ ಬೇಕು. ಇದಕ್ಕೆ ನಾವು ಕಂಕಣಬದ್ಧರಾಗಿರಬೇಕು. ಏಕಾಂತ ಚಿತ್ತದಿಂದ ಬೇಡಿದರೆ ನಮ್ಮ ಸಂಗಯ್ಯಪ್ಪ ಬೇಡಿದ್ದನ್ನು ನೀಡ್ತಾನೆ. ಸ್ವಾತಂತ್ರ್ಯಕ್ಕೋಸ್ಕರ ನಾವು ವೈಯಕ್ತಿಕ ಚಳವಳಿ ಮಾಡಬೇಕು. ಶ್ರೀ ಸದ್ಗುರು ಸಮರ್ಥ ಗುರುಲಿಂಗ ಜಂಗಮ್ಮ ಮಹಾರಾಜ್, ಶ್ರೀ ಸದ್ಗುರು ಸಮರ್ಥ ಬಾಹು ಸಾಹೇಬ್ ಮಹಾರಾಜ್ ಕೀ, ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜ್ ಕೀ, ಸದ್ಗುರು ಸಮರ್ಥ ಗಿರಿಮಲ್ಲೇಶ್ವರ ಮಹಾರಾಜ್ ಕೀ, ಮಾತಾ ಕೇ. ಪರಂಗಿ ಸರ್ಕಾರದ ವಿರುದ್ಧ ಜನರನ್ನು ಗುಂಪುಗೂಡಿಸಿ ಚಳುವಳಿ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಮುರುಗೋಡು ಮಹದೇವಪ್ಪನವರನ್ನು ಪೊಲೀಸರು ಬಂಧಿಸಿ ಹಿಂಡಲಗ ಜೈಲಿನಲ್ಲಿ ಇರಿಸಿದರು. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯಿ ಪಟೇಲ್ ಮುಂತಾದವರು ಮನಿ ಮಠ ಬಿಟ್ಟು ತಮ್ಮಂತಾವ ಸ್ವಾತಂತ್ರ್ಯ ಸಂಗ್ರಾಮದಾಗ ತೊಡಗಿಸಿಕೊಂಡಾರ. ನಾವೆಲ್ಲ ಸೇರಿ ಪರಂಗಿಯವರಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿಕ್ಕೆ ಇವರ ಕೈ ಬಲ ಪಡಿಸಬೇಕು. ಜೀವನ ಪೂರ್ತಿ ಕೈದಿಯಾಗಿ ಒಣಕಲ್ ರೊಟ್ಟಿ ತಿನ್ಕೊಂಡು ಶಿಕ್ಷೆ ಅನುಭವಿಸ್ಕೋತ ಜೈಲಿನಾಗೆ ಕೊಳ್ತ ಹೆಣ ಆಗ್ತಿರೋ, ಇಲ್ಲ ದೇಶಕ್ಕೋಸ್ಕರ ಪ್ರಾಣ ತೆತ್ತು ವೀರ ಸ್ವರ್ಗ ಸೇರ್ತಿರೋ, ನೀವೇ ನಿರ್ಧಾರ ಮಾಡ್ಕೊಳ್ರಿ. ಬೋಲೋ ಭಾರತ್ ಮಾತಾ ಕೀ ಜೈ. ಜೀರೇವಣ್ಣನಿಗೆ ನಾವೆಲ್ಲ ನಮ್ಮ ನಮ್ಮ ಮನೆ ಊರು ಬಿಟ್ಟು ಗುರುಗಳ ಮಠದಾಗಿರ್ಲ ಕಾರಣ ಏನ? ಆತ್ಮಜ್ಞಾನ, ಆತ್ಮ ಕಲ್ಯಾಣ ಮಾಡ್ಕೊಳ್ಳಕ್ಕ ಪ್ರತಿ ವ್ಯಕ್ತಿ ಮನೆ ಮಠ ಸಮಾಜ ದೇಶ ಜಗತ್ ಕಟ್ಟಬೇಕಾಗೈತಿ. ಸದ್ಗುರುಗಳ ಮಾತನ್ನ ನೆನಪಿಟ್ಟು ಗುರಿ ಮುಟ್ಟಿದ್ರೆ ಹ್ಯಾಂಗ? ಅವನ ನಂಬಿದ ಮ್ಯಾಲ ಅವನಂಗ ಆಗದಿದ್ರ ಈ ಭುವನಕ್ಕೆ ಬಂದ ಭಾಗ್ಯ ಏನ? ಪ್ರತಿ ನಿಮಿಷ ಪ್ರತಿ ಶ್ವಾಸ ಆ ಪರಮಾತ್ಮನ ಜ್ಞಾನ ಅಭ್ಯಾಸ ಮಾಡ್ಕೋತ ಪರೀಕ್ಷೆದಾಗ ಪಾಸ್ ಆಗಬೇಕು. ಇಂತಿ ನಿಮ್ಮ ಮಾ ಶ್ರೀ ಮು. ಆಪಾದಿತ ಮುರುಗೋಡು ಮಹದೇವಪ್ಪನವರ ಮೇಲಿರುವ ಆರೋಪ ಸಾಬೀತಾಗಿಲ್ಲದ ಕಾರಣ ಘನ ನ್ಯಾಯಾಲಯದ ಆದೇಶದ ಮೇರೆಗೆ ಮಹದೇವಪ್ಪನವರನ್ನು ಬಿಡುಗಡೆಗೊಳಿಸಲಾಗಿದೆ. ಅಪ್ಪರ, ಏನವ್ವ? ಏನ ಗಂಭೀರವಾಗಿ ಯೋಚನೆ ಮಾಡಂಗ ಕಾಂತೈತಿ? ಏನಿಲ್ಲವ್ವ, ನಿನ್ನೆ ರಾತ್ರಿ ನನ್ನ ಕನಸಿನಾಗ ಒಂದು ಹುಡುಗ ಬಂದು ನಿನ್ನ ಆಸ್ತಿನ ಒಂದಷ್ಟು ವರ್ಷ ಇಂಚಿಗೇರಿ ಮಠ ಅನುಭವಿಸ್ಲಿ ಅಂತ ವಚನ ತಗೊಂಡಾನ. ಎಲ್ಲ ನಮ್ಮಪ್ಪ ಗಿರೀಶರ ಲೀಲೆ. ಈ ಪ್ರಪಂಚದಾಗ ಎಲ್ಲ ನಶ್ವರ, ಕೊಟ್ಟು ವಚನದಂಗ ನಡ್ಕೊಳ್ರಿ. ನಮಸ್ಕಾರ ರೀ ರಾಯಪ್ಪ ಕಾಕಾರ. ಏನಪ್ಪ ನೆತ್ತಿ ಸುಡೋ ಬಿಸಿಲಿನಾಗ ಬಂದಿಯಲ್ಲಪ್ಪ. ತಮ್ಮನ್ ಭೇಟಿ ಆಗ್ಬೇಕಿತ್ರಿ, ನೆತ್ತಿ ಸುಡ್ತೈತಂತ ಕುಂದ್ರಕ್ಕಾಗ್ತದೇನು? ಒಂದು ಮಹತ್ವದ ಕೆಲಸ ತಮ್ಮಿಂದ ಆಗ್ಬೇಕಿತ್ರಿ. ಅಂಥದೇನಪ್ಪ ಮಹತ್ವದ ಕೆಲಸ? ನಾ ಬೇಡಿದ್ದನ್ನು ಕೊಡ್ತೀನಿ ಅಂತ ವಚನ ಕೊಡ್ರಿ ಮೊದಲು. ಕನಸಿನಾಗ ಹುಡುಗ ವಚನ ತಗೊಂಡಾನ, ಈಗ ಇವ ವಚನ ಕೇಳಕ್ ಹತ್ಯಾನ, ಒಂದು ತಿಳಿವಲ್ದಲ್ಲ. ಕಾಕಾರೆ, ಓ ಕಾಕಾರೆ, ವಚನ ಅನ್ಕೂಡ್ಲೇ ಯೋಚನೆ ಮಾಡಕ್ ಹತ್ತೀರಲ್ಲ. ಹಂಗೇನಿಲ್ಲಪ್ಪ, ನೀ ಬೇಡಿದ್ದನ್ನ ನಾನು ನೀಡ್ತೀನಿ. ಇದಕ್ಕ ಆ ಗಿರಿಮಲ್ಲೇಶ್ವರನೇ ಸಾಕ್ಷಿ. ಕಾಕಾರೆ, ನಿಮಗ ನಾನು ಮಗ ಇದ್ದಂಗ ಅದೀನಿ, ಹೌದಲ್ಲ? ನಿಮ್ಮನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದೈತಿ, ಹೌದಲ್ಲ? ಕರೆ ಅಲ್ಲ, ಮಠ ಅಂದಮೇಲೆ ಬರೋರು ಹೋಗೋರು ಜಾಸ್ತಿ ಇರ್ತಾರ. ನಿಮಗ ಕುಂತು ತಿಂದ್ರು ಸವಿಲಾರದಷ್ಟು ಆಸ್ತಿ ಆ ಗಿರಿಮಲ್ಲೇಶ್ವರರು ಕೊಟ್ಟಾರ.
ಒಂದೀಟು ವರ್ಷ ನಮ್ಮ ಇಂಚಿಗೆರೆ ಮಠ ತಮ್ಮ ಆಸ್ತಿ ಅನುಭವಿಸ್ಲಿ ಬಿಡ್ರಿ, ಏನಂತೀರಿ? ನಿನ್ನ ಇಚ್ಛಾದಂತೆ ಆಗ್ಲಿ. ನಿಮ್ಮ ದೃಢ ಮನಸ್ಸಿನ ಸದೃಢ ಭಕ್ತಿಭಾವ ಕಂಡು ಸಂತೋಷ ಆದ್ರಿ. ಅಕ್ಕ, ನಿನ್ನಲ್ಲಿ ವೈರಾಗ್ಯದ ಎಲ್ಲ ಲಕ್ಷಣಗಳು ತುಂಬಿ ತುಳ್ಕಕತ್ತಾವ. ಸ್ವಾತಂತ್ರ್ಯ ಹೋರಾಟದಾಗ ನೀನು ನಮ್ ಜೊತೆಗ್ ಸೇರ್ಲಿಕ್ಕೇ ಬೇಕು. ಮಹಾರಾಜರ ಕೊಟ್ಟಿ ಬ್ರಿಟಿಷರ ಸೊಕ್ಕು ಮುರಿದು ತಾಯಿನಾಡಿನ ಸೇವೆ ಮಾಡ್ಲಿಕ್ಕ, ಇಂಚೇರಿ ಮಠದ ಭಕ್ತಿ ತತ್ವದ ಧ್ವಜ ಎತ್ತಿಡಲಿಕ್ಕ ನಿಮಗೆ ಯಾವಾಗ್ಲೂ ಬೆನ್ನೆಲುಬಾಗಿರ್ತೀನಿ. ಪರಂಗಿಯವರು ಮದ್ಯಪಾನ ಸೇವನೆ ಮಾಡಿ ಖುಷಿ ಪಡ್ತಿದ್ದನ್ನು ನೋಡಿ ನಮ್ಮಲ್ಲಿ ಕೆಲವು ಭಾರತೀಯರು ಸೇಂದಿ ಸಾರಾಯಿ ಕುಡಿದು ಆರೋಗ್ಯ ಹಾಳು ಮಾಡಿಕೊಂಡಿದ್ದಾರೆ. ಅದನ್ನು ತಡೆಯಲು ಗಾಂಧೀಜಿಯವರು ಮದ್ಯಪಾನ ನಿಷೇಧ ಕಾನೂನು ಜಾರಿಗೆ ತರಬೇಕು ಅಂತ ಆಸೆ ಪಟ್ಟರು. ಆ ಮಹಾತ್ಮ ಗಾಂಧೀಜಿಯವರ ಆದೇಶದಂತೆ ನಮ್ಮ ಮಹಾದೇವರು ದಾರುಬಂದಿ ಚಳುವಳಿಯನ್ನು ಪ್ರಾರಂಭಿಸಿದರು. ಸೇಂದಿ ಮರಗಳ ಕಡಿದು ಸುಡುವ ಕ್ರಾಂತಿಯ ನಡೆಯಿದು, ದಾರುಬಂದಿಯ ಮಹಾ ಚಳುವಳಿಯ ರೋಷದ ಕಿಡಿಯಿದು. ಕ್ರಾಂತಿಯೋಗಿ ಶ್ರೀ ಮಹಾದೇವರ ನಿಷ್ಠೆಯ ಛಲವಿದು, ಕಳ್ಳ ಬಟ್ಟಿಯ ಸತ್ತ ನಡಗಿಸೋ ಯೋಗಿಯ ಗುರಿ ಇದು. ಕ್ರಾಂತಿಯೋಗಿ ಶ್ರೀ ಮಹಾದೇವರ ನಿಷ್ಠೆಯ ಇದನ್ನೆಲ್ಲ ಸೋನ್ಯಾಳದಾಗ ರಾಯಪ್ಪ ಕಾಕಾರಿಗೆ ಮುಟ್ಸ್ಬಿಟ್ರಿ. ಹೋನ್ರಿ ಜೋಪಾನ ಮತ್ತ ಆಯ್ತ್ರಿ. ತಲಗೇಳ್ಸ. ಏನೈತ ಅದ್ರೊಳ್ಗ? ಅದು ಅದು ಸಾಹೇಬ್ರ ಅರ್ವಿ ಸರಸ್ತಾ ಮಗನ ದೇವ್ರ. ಕಾಂತಿ 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 ಯೋಗಿ ಮಹಾದೇವರು, ಕಾಂತಿ 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 ಯೋಗಿ ಮಹಾದೇವರು, ಕಾಂತಿ 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 ಯೋಗಿ ಮಹಾದೇವರು, ಕಾಂತಿ 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 ಯೋಗಿ ಮಹಾದೇವರು. ಲೈ ಗಂಟಿ ಬಿಚ್ಚಲೆ ಬಿಚ್ಚಲೆ. ಕ್ಯಾ ಹುವಾ? ಕಾಂತಿ 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 ಯೋಗಿ ಮಹಾದೇವರು, ಕಾಂತಿ 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 ಯೋಗಿ ಮಹಾದೇವರು. ನಿನ್ನ ಹೆಸರೇನ? ಮಹಾದೇವಪ್ಪ. ನಿಮ್ಮ ಅಪ್ಪನ ಹೆಸರೇನ? ಶಿವಪ್ರಭು ಮಹಾರಾಜರು. ಓ, ನಿಮ್ಮಪ್ಪ ಮಹಾರಾಜ, ನೀನ್ ಯುವರಾಜನ? ಗುರುವಿನ ಅನುಗ್ರಹ ಇದ್ರೆ ರಾಜ ಆಗ್ತೀನಿ. ಏಯ್ ಅವಿವೇಕಿ, ಕೇಳ್ದಕ್ ಮಾತ್ರ ಉತ್ತರ ಕೊಡ, ಇಲ್ಲ ಅಂದ್ರೆ ನೋಡಿಲಿ. ಸಾಹೇಬ್ರ ಸಿಟ್ಟು ಮಾಡ್ಕೋಬೇಡ್ರಿ, ನಿಮ್ಮಿಬ್ರ ಮೇಲೆ ಕೇಸ್ ಹಾಕಿ ಬುದ್ಧಿ ಕಲಿಸ್ತೀನಿ ನೆಟ್ರಿ ಸ್ಟೇಷನ್ಗೆ. ಅಬರ್ದಾರ್, ಸ್ವಲ್ಪ ನಾಲ್ಗೆ ಬಿಗಿ ಹಿಡಿದು ಮಾತಾಡ್ರಿ. ನಾವ್ ಯಾಕ್ರಿ ಸ್ಟೇಷನ್ ಬರಬೇಕು? ನಾವೇನ್ ಕೊಲೆ ಮಾಡಿವಾ, ದರೋಡೆ ಮಾಡಿವಾ? ಮಗನ ತುಟಿಕ್ ಪಿಟಿಕ ಸುಟ್ಬಿಡ್ತೀನಿ. ಏ ಮಂಗ್ಯ, ಆ ಕೆಂಪು ಕೋತಿಗಳ ಗುಲಾಮ್ನಾಗಿರೋಕ್ಕಿಂತ ದೇಶದ ಸ್ವಾತಂತ್ರ್ಯಕ್ಕ ಹೋರಾಡು, ನಿಮ್ಮವ ಹೆತ್ತಿದ್ದಕ್ಕ ಸಾರ್ಥಕ ಆಗ್ತದ. ಏ ಹಲ್ಕಟ್ ಗುಲಾಮ,
ಇಲ್ಲೇ ನಿನ್ನ ಪ್ರಾಣ ತೆಗೆದು ಬಿಡ್ತೀನ. ರಾಯಪ್ಪ ಬ್ಯಾಡ್ ರಾಯಪ್ಪ, ನಾನು ಸಾಯಿಸ್ಬೇಡ, ನಾನು ಬಿಟ್ಬಿಡು, ನಾನು ಬಿಟ್ಬಿಡು, ನಾನು ಬಿಟ್ಬಿಡು. ಬಿಡ್ಬೇಕಾ? ಬಿಡ್ತಾನ ಕಾಕಾರೆ? ದೇವ್ರ, ಈ ವಿಷ ಜಂತು ಕೊಂದು ನಮ್ ಕೈ ಯಾಕೆ ಹೋಲ್ಸ್ ಮಾಡ್ಕೋಬೇಕು? ಆತ್ರಿ ಗಿಡ ಕಟ್ಟಾಕ್ರಿ. ರಾಯಪ್ಪ ರಾಯಪ್ಪ ನಾನು ಏನು ಬೇಡ, ನನ್ಗೆ ರಾಯಪ್ಪ ಬೇಡ, ರಾಯಪ್ಪ ರಾಯಪ್ಪ ನನ್ ನನ್ ಕಟ್ಟಾಕ್ಬೇಡಿ, ನನ್ ಬಿಟ್ಬಿಡಿ ರಾಯಪ್ಪ. ಮಾದೇವ್ರ ನನ್ ಬಿಟ್ಬಿಡಿ, ನನ್ ಕಟ್ಟಾಕ್ಬೇಡಿ, ನನ್ ಕಟ್ಟಾಕ್ಬೇಡಿ. ಬಿಡ್ಬೇಕಾ? ಹೂ ರಾಯಪ್ಪ ರಾಯಪ್ಪ ಮಾದೇವ್ರ. ಮಹಾದೇವರ ಕ್ರಾಂತಿ, ಕ್ರಾಂತಿ ಕ್ರಾಂತಿ, ಮಹಾಯೋಗಿಯ ಕ್ರಾಂತಿ, ಕ್ರಾಂತಿ ಕ್ರಾಂತಿ, ಕೆಂಪು ಮಂಗಗಳ ಆರ್ಭಟ ಅಧಿಕಾರ ಅಂತ್ಯವಾಗಿಸಲು ಕ್ರಾಂತಿ, ಕ್ರಾಂತಿ ಕ್ರಾಂತಿ, ಕೆಂಪು ಮೂತಿಗಳ ಬಡಿದು ಅಟ್ಟಲು ಸ್ವತಂತ್ರ ಪಡೆಯಲು ಕ್ರಾಂತಿ, ಕ್ರಾಂತಿ ಕ್ರಾಂತಿ, ಮಹಾದೇವರ ಕ್ರಾಂತಿ, ಕ್ರಾಂತಿ ಕ್ರಾಂತಿ, ದಾಸ್ಯ ದಹಿಸುವ ಕ್ರಾಂತಿ. ಹಾಳು ಮಾಡಿರಿ ಅಂತ್ಯ ಪೆಟ್ಟಿಗೆಯ ಸುತ್ತು ಬಿಸುಡಿರಿ, ದಾಸ್ಯ ಅಳಿಸಲು ಸ್ವತಂತ್ರ ಪಡೆಯಲು ಕ್ರಾಂತಿ ಯೋಗಿಯ ಕ್ರಾಂತಿ. ಆಲ್ರೆಡಿ ಟೆಲಿಫೋನ್ ವೈರ್ ಡಿಸ್ಕನೆಕ್ಟ್ ಆಗಿದೆ, ನೋ ಕಮ್ಯುನಿಕೇಶನ್. ರೈಲ್ವೆ ಟ್ರ್ಯಾಕ್ ಡ್ಯಾಮೇಜ್ ಆಗಿದೆ, ನೋ ಟ್ರಾನ್ಸ್ಪೋರ್ಟೇಶನ್. ಪೊಲೀಸ್ ಸ್ಟೇಷನ್ ನುಗ್ಗಿ ಲೂಚಿ ಮಾಡಿ ಬೆಂಕಿ ಹಚ್ಚಿದ್ದಾರೆ, ನೋ ಲಾ ಅಂಡ್ ಆರ್ಡರ್. ಟೋಟಲಿ ಸಿಸ್ಟಮ್ ಡಿಸ್ಟರ್ಬ್ ಆಗಿದೆ, ಅಡ್ಮಿನಿಸ್ಟ್ರೇಷನ್ ಕೊಲಾಪ್ಸ್. ಸಾಹೇಬ್ರ, ಜನರೆಲ್ಲ ಮಾದೇವಪ್ಪನ ದೇವರು ಅಂತಾರೆ. ಗಾಡ್, ಐ ವಿಲ್ ಗೆಟ್ ಎನ್ ಆರ್ಡರ್ ಫಾರ್ ಶೂಟ್ ಅಟ್ ಸೈಟ್. ಯಾರು ಅಂಜಬೇಡ್ರಿ, ಸದ್ಗುರು ಗಿರೀಶ ನಮ್ಮನ್ನು ಕಾಪಾಡ್ತಾನೆ. ಮಿಸ್ಟರ್ ಮಾಡೇವಪ್ಪ, ಶೂಟ್ ಅಟ್ ಸೈಟ್ ಆರ್ಡರ್ ಆನ್ ಯೂ. ಎಲ್ಲರೂ ಧ್ಯಾನ ಮಾಡಿ, ಧ್ಯಾನ ಮಾಡ್ತಿರೋರ ಮೇಲೆ ದಾಳಿ ಮಾಡಿದ್ರೆ ಕೂದಲು ಕೊಂಕಾಗದೇ ಇರಂಗ್ ಕಾಪಾಡ್ತೀನಿ ಅಂತ ಗಿರಿ ಮಲ್ಲೇಶ್ವರರು ಹೇಳಾರ. ಕ್ಯಾ ಹೋ ರಹಾ ಹೈ? ಓ ಮೈ ಗುಡ್ನೆಸ್, ಕ್ಯಾ ದೇಖ್ ರಹಾ ಹೂ ಮೈ? ವಾಟ್ ವಾಟ್ಸ್ ದ ಮಿರಾಕಲ್? ಧ್ಯಾನದಿಂದ ಶಕ್ತಿ, ಧ್ಯಾನದಿಂದ ಮುಕ್ತಿ, ಧ್ಯಾನದಿಂದ ಶಾಂತಿ, ಧ್ಯಾನದಿಂದ ಕಾಂತಿ. ಧ್ಯಾನದಿಂದ ಶಕ್ತಿ, ಧ್ಯಾನದಿಂದ ಮುಕ್ತಿ, ಧ್ಯಾನದಿಂದ ಶಾಂತಿ, ಧ್ಯಾನದಿಂದ ಕಾಂತಿ. ಇದೇ ಮಾಧವಾನಂದರ ಮಂತ್ರ, ಇದೇ ಮಾಧವಾನಂದರ ಮಂತ್ರ, ಮಹಾಮಂತ್ರ. ಇದೇ ಆತ್ಮಶಕ್ತಿಯ ಮಹಾಮಂತ್ರ.
ಮಹಾಮಂತ್ರ ಇದೇ ಆತ್ಮಶಕ್ತಿಯ ಮಹಾಮಂತ್ರ. ಓ ಮೈ ಹೈನೆಸ್, ವಾಟ್ ಎ ಮಿರಾಕಲ್! ಮಹಾದೇವಪ್ಪ ಬಿಕಮ್ ಎ ರಿಯಲ್ ಗಾಡ್. ಮಿಸ್ಟರ್ ಭವರುದ್ದೇನ್, ಈ ಬ್ಲ್ಯಾಕ್ ಮ್ಯಾಜಿಕ್ ಗೆ ಏನಂತಾರೆ? ಮಾಟಾ ಮಂತ್ರ ಸರ. ಓ ಮಾಟಾ ಮಂತ್ರ! ನಾವು ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದಲ್ಲಿ ಎಕ್ಸ್ಪರ್ಟ್. ಆ ಮಾಡೇವಪ್ಪ ನಮ್ಗೆ ಮಾಟಾ ಮಂತ್ರ ಮಾಡ್ತಾನಾ? ನಮ್ಗೆ ಮಾಟಾ ಮಂತ್ರ. ಅವನ ನೀವೇ ಗಾರ್ಡ್ ಅಂತ ಹೇಳಿದ್ರಲ್ಲ. ಹಾಗಾದ್ರೆ ನಾವು ಡಬ್ಬ? ಡಬ್ಬ ಅಲ್ಲ ಸರ, ದಡ್ಡ. ವಾಟ್ ಡು ಯು ಮೀನ್? ಐ ಆಮ್ ದಡ್ಡ. ದಡ್ಡ ಅಲ್ಲ, ಬುದ್ಧಿವಂತ್ರೆ, ಇಂಟೆಲಿಜೆಂಟೆ. ನೀವ್ ಇಂಟೆಲಿಜೆಂಟೆ. ಆದ್ರೆ ಮಾದೇವಪ್ಪ ನಮ್ಮೆಲ್ರಿಗೂ ದಾರಿ ತಪ್ಪಿಸ್ತಿದ್ದಾನೆ ಸರ. ಓ ತಪ್ಪಿಸ್ಲೆ ತಪ್ಪಿಸ್ಲೆ. ಅವನು ಮಾಟಾ ಮಂತ್ರ ಮಾಡಿ ನಮ್ಗೆ ದಾರಿ ತಪ್ಪಿಸ್ತಾನಾ? ನಾವು ದೊಡ್ಡ ಪ್ಲಾನ್ ಮಾಡಿ ಅವನ ಹಿಡಿಯೋಣ. ಚಲೋ ಐಡಿಯಾ ಸಾಹೇಬ್ರ. ಆದ್ರ ಆ ಪ್ಲಾನ್ ಏನ್ ಸಾಹೇಬ್ರ? ದೊಡ್ಡ ಪ್ಲಾನ್ ಅಂದ್ರೆ ಫಾಕ್ಸ್ ಐಡಿಯಾ, ನರಿ ಕುತಂತ್ರ. ಅವನ್ನ ಫಾಲೋವರ್ಸ್ ನ ಹಿಡಿದು ಟಾರ್ಚರ್ ಕೊಟ್ರೆ ಅವನೆಲ್ಲಿದ್ದಾನೆ ಅಂತ ಬಾಯ್ ಬಿಡ್ತಾರೆ. ಆಗ ಈಜಿಯಾಗಿ ಅರೆಸ್ಟ್ ಮಾಡ್ಬೋದು. ಸಾಹೇಬ್ರ ನೀವು ಅನುಮತಿ ಕೊಟ್ರೆ ನಾ ಹೇಳ್ತೇನೆ. ಹೇ ವೆಲ್ಕಮ್ ವೆಲ್ಕಮ್. ಇಂಥ ಒಳ್ಳೆ ವಿಷಯಕ್ಕೆ ಪರ್ಮಿಷನ್ ಬೇಕಿಲ್ಲ. ಆಲ್ವೇಸ್ ಗ್ರಾಂಟೆಡ್ ಗ್ರಾಂಟೆಡ್. ಟೆಲ್ ಮಿ ಟೆಲ್ ಮಿ. ಮಾದೇವಪ್ಪನ ಬೆನ್ನೆಲುಬು ಹನುಮಂತಪ್ಪ ಭಾಸ್ಕರ್ ಅಂತ ಇದ್ದಾನ, ಅವನ್ ಹಿಡಿದ್ರ ಮಾದೇವಪ್ಪ ಸಿಕ್ಕೇ ಸಿಕ್ತಾನ್ರಿ. ಓ ಸೋ ಸ್ವೀಟ್ ಆಫ್ ಯು. ಇಂಥ ಬ್ರಿಲಿಯಂಟ್ ಐಡಿಯಾಸ್ ಕೊಡ್ತಾ ಇರೋ, ತಗೋ, ನಾನು ನಿನ್ಗೆ ಕೊಡ್ತಾ ಇರ್ತೀನಿ. ಓಕೆ, ಗುಡ್ ಗುಡ್ ಗುಡ್, ಗೋ 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 ಗೋ. ಮಿಸ್ಟರ್ ಭವರುದ್ದೇನ್, ಆ ಭಾಸ್ಕರಿನ arrest him immediately. Yes sir. ಒಡ್ತಾ ತಿಂದು ಸಾಯ್ಬೇಡ ಭಾಸ್ಕರೇ. ಮಾದೇವಪ್ಪ ಎಲ್ಲಿದ್ದಾನೆ ಹೇಳ? ಗೊತ್ತಿಲ್ಲ ಗೊತ್ತಿಲ್ಲ, ನಾಟಕ ಸಾಕು. ಮಾದೇವಪ್ಪ ಎಲ್ಲ ಅವನು ಹೇಳ. ಕೆಂಜಲ್ ಕಾಸಿಗೆ ನಾಲ್ಕೆ ಚಾಚು ನಾಯಲ್ಲ. ಏ ನೀವು ಹೊಡೆದ್ರು ಬಡಿದ್ರು ಕಡಿದ್ರು ನಾನು ಹೇಳಲ್ಲ ಭಾಸ್ಕರೇ. ನಿನ್ನ ನೀಯತ್ತು ನಿಷ್ಠೆ ತುಂಬಿ ತುಲುಕ್ತಾ ಇದೆ, ಪೇಟ್ರಿಯಾಟಿಸಂ ಉಕ್ಕಿ ಬರ್ತಾ ಇದೆ. ಬಟ್ ಯು ಆರ್ ಎ ಪೂರ್ ಫೆಲೋ. ನೀನು ಒದೆ ತಿನ್ನೋದು ನೋಡಿದ್ರೆ ಅಯ್ಯೋ ಅಯ್ಯೋ ಪಾಪ ಅನ್ನಿಸ್ತಾ ಇದೆ. ನೋಡ್ ಭಾಸ್ಕರಿ, ಐ ರಿಕ್ವೆಸ್ಟ್ ಯು, ನಿನಗೆ ಹಣ ಕೊಡ್ತೀನಿ, ಅಧಿಕಾರ ಕೊಡ್ತೀನಿ, ಏನ್ ಬೇಕಾದ್ರೂ ಕೊಡ್ತೀನಿ. ಒನ್ಸ್ ಅಗೈನ್ ಐ ರಿಕ್ವೆಸ್ಟ್ ಯು ಪ್ಲೀಸ್. ಆ ಮಾಧವಾನಂದ ಎಲ್ಲಿ ಎಲ್ಲಿ ಇದ್ದಾನೆ ಹೇಳ್ಬಿಡು ಸಾಕು. ಇಂಚಗೇರಿ ಸಂಪ್ರದಾಯದ ಶಿಷ್ಯರಾದ ನಾವು ದೇಶಕ್ಕೋಸ್ಕರ ಪ್ರಾಣ ಕೊಡ್ತೀವಿ ಹೊರತು ಪರಂಗಿಯವರ ಆಮಿಷಕ್ಕೆ ಒಳಗಾಗಿ ತಾಯಿಗಂಡು ಕೆಲಸ ಮಾತ್ರ ಮಾಡಂಗಿಲ್ಲ. ಮಿಸ್ಟರ್ ಭವರುದ್ದೇನ್, ಈ ನಾಯಿನ ಇಮ್ಮಿಡಿಯೇಟ್ ಆಗಿ ನೇಣಿಗೆ ಹಾಕಿ. ಏನ್ ನಿನ್ ಕೊನೆ ಆಸೆ? ಇಂಚಗೇರಿ ಸಂಪ್ರದಾಯದ ಎಲ್ಲಾ ಭಕ್ತರು ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಿದ್ದಾರ, ಅವರ ಹೋರಾಟದ ಕೂಗು ಮುಗಿಲ್ ಮುಟ್ಬೇಕು. ಮಾಧವಾನಂದ ಮಹಾರಾಜರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟೇ ಕೊಡ್ತಾರ, ಆಗ
ಎಲ್ಲಾ ಭಾರತೀಯರು ನಿಮ್ಮ ಗುಲಾಮಗಿರಿಯಿಂದ ಮುಕ್ತರಾಗ್ತಾರ. ಏಯ್ ನಾಯಿ, ಕಿರ್ಚ್ಬೇಡ, ಬೊಗ್ಲಿ ಬೊಗ್ಲಿ ಸಾಯ್ಬೇಡ, ನಾವೇ ಸಾಯಿಸ್ತೀವಿ. ನೇಣ್ ಹಾಕಿ ವಿ ವಿಲ್ ಕಿಲ್ ಯು. ನಿಮ್ಮಂತ ನಾಯಿಗಳನ್ನ ಇಲ್ಲಿಂದ ಒದ್ದು ಓಡಿಸ್ಬೇಕು. ನೀವೆಲ್ಲ ಭಾರತ ಬಿಟ್ಟು ತೊಲಗಬೇಕು. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ರಾಜಾದಿರಾಜ ಸದ್ಗುರುನಾಥ ಮಾಧವಾನಂದ ಪ್ರಭುಜಿ ಕಿ ಜೈ, ರಾಜಾದಿರಾಜ ಸದ್ಗುರುನಾಥ ಮಾಧವಾನಂದ ಪ್ರಭುಜಿ ಕಿ ಜೈ, ರಾಜಾದಿರಾಜ ಸದ್ಗುರುನಾಥ ಮಾಧವಾನಂದ ಪ್ರಭುಜಿ ಕಿ ಜೈ, ಜೈ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ, ರಾಜಾದಿರಾಜ ಸದ್ಗುರುನಾಥ ಮಾಧವಾನಂದ ಪ್ರಭುಜಿ ಕಿ ಜೈ. ಇದೆಲ್ಲ ಯಾವ್ದನ್ನು ಬಿಡ್ದ ಎಲ್ಲವನ್ನು ತಗೊಂಡು ಸ್ಟೇಷನ್ ಹೇಳ್ರ. ಹೌದ್ರಿ, ಆ ಪರಂಗಿ ನಾಯಿಗಳು ನಿಮ್ಮನ್ನು ಹಿಡಿಲಿಕ್ಕ ಹುಡುಕ್ತಿದ್ದಾರೆ ದೇವ್ರ. ಹೌದು ರಾಯಪ್ಪ ಕಾಕ, ನಮ್ಮ ಜಾಗ್ರತೆಯಾಗಿ ನಾವಿರಬೇಕು. ಅದಕ್ಕೆ ನಾನು ಸ್ವಲ್ಪ ದಿವಸ ಭೂಗತ ಆಗಿರ್ತೀನಿ. ನಮ್ಮ ಗಿರಿಮಲ್ಲೇಶ್ವರ ನಮ್ಮನ್ನು ಕಾಪಾಡ್ತಾನೆ. ಮಹಾದೇವರು ಭೂಗತರಾದಾಗಿಂದ ಗಂಟ್ಲಗ ಅನ್ನ ನೀರು ಇಳಿವಲ್ದು. ಲೇ ರಾಮ, ಕಣ್ಣೀರ್ ಸುರಿಸ್ಲಿಕ್ಕೆ ಕತೆ ಹೇಳಿಕ್ಕೆ ಬ್ಯಾಳ ಅಲ್ಲ ಇದು. ಗಡ ಗಡ ಉಣ್ಣು, ಪೊಲೀಸ್ನವ್ರ ಕಣ್ಣ ಮ್ಯಾಲ್ ಬಿದ್ದೈತಿ. ಉಣ್ಣು ಉಣ್ಣು. ಅಂಜ್ಬ್ಯಾಡವೋ, ಮದ್ದು ಗುಂಡು ಕತ್ತಿ ಕಟಾರಿ ಎಲ್ಲ ಸಿದ್ಧಪಡಿಸಿದೀನಿ. ಅಂತ ಪ್ರಸಂಗ ಏನಾದ್ರೂ ಬಂದ್ರ ಪ್ರಾಣ ಒತ್ತೆ ಇಟ್ಟು ಹೋರಾಡೋಣ. ಏನಾ ಆಗ್ಲಿ ಧೈರ್ಯದಿಂದ ಎದುರಿಸೋಣ. ಪರಂಗಿಯವರು ನಮ್ ಬೆನ್ನತ್ತಿಯಾರ, ಈ ಕಾಗದ ತಗೊಂಡು ಪಾರಾಗು. ನಾವೇನಾದ್ರೂ ಪರಂಗಿಯವ್ರ ಕೈ ಸಿಕ್ಕಾಕೊಂಡ್ರ ಸ್ವಾತಂತ್ರ್ಯ ಕನ್ನಡಿಯೊಳಗಿನ ಗಂಟಾಗ್ತೈತಿ. ಚಿಂತೆ ಮಾಡ್ಬೇಡ, ಪರಂಗಿಯವ್ರು ಉಂಡ ಚಂಡ ಆಡ್ತೀನಿ. ಓ ಏ ಮಾಡೇವಿ, ಆ ಮಾಡೇವ ಅಪ್ಪ ಎಲ್ಲಿದ್ದಾನೆ ಹೇಳು, ಇಲ್ಲ ಅಂದ್ರೆ ರುಂಡ ಕಟ್ ಮಾಡ್ತೇನೆ. ಕೆಂಪು ಮುಸುಡಿ ಮಂಗ್ಯ, ಮರಣಕ್ಕೆ ಶರಣಾಗ್ತಾಳೆ ವಿನಃ ಪ್ರಾಣಕ್ಕೆ ಅಂತ ಹೇಳಿ ಅಲ್ಲ ಕಣ ಇವಳು. ಸಾಹೇಬ್ರ, ಈ ಇಂಚ್ಕೇರಿ ಮಠದ ಹೆಣ್ಣ ಬೇಕ್ ಬೇಕಾದಂಗ್ ತಿಂದು ಬೇಕಾದಂಗ್ ಕೊಬ್ಬೈತ್ರಿ. ಇಷ್ಟ ದಿವಸ ನಮ್ ಕಣ್ ತಪ್ಸಿ ಬೆಂಕಿ ಹಂಗೆ ಮೆರಿತಿದ್ಲು, ಮೊದ್ಲು ಬನ್ಸಿ ಒಳಗಾಕ್ರಿ. ನೋ ನೋ ಅರ್ಜೆನ್ಸಿ, ಮೊದಲು ಅದರಲ್ಲಿಂದ ಚೆಕ್ ಮಾಡು. ಗಾಂಧೀಜಿಯವ್ರ ಸಹಿ ಇರೋ ಪತ್ರ. ಓ ಮೈ ಗಾಡ್, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಲೆಟರ್. ಈ ಲೆಟರ್ಸ್ ನಿಂಗೆ ಹೆಂಗೆ ಸಿಕ್ತೋ? ಓ, ಚಲವಲಿಗಳನ್ನು ಹೇಗೆ ಮಾಡಬೇಕು ಅನ್ನೋ ಲೆಟರ್. ಏಯ್ ಮಾಡೇವಿ, ನಿನ್ಗೆ ಈ ಲೆಟರ್ಸ್ ಗಳನ್ನ ಯಾರು ಕೊಟ್ರು? ಹೂಗೆ ಕಮಾನ್ ಹೂಗೆ. ಹೇ 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 ಮಾಡೇವಿ, ವಾಟ್ ಆರ್ ಡೂಯಿಂಗ್? ವಾಟ್ ಇಸ್ ದಿಸ್ ನಾನ್ಸೆನ್ಸ್?
ಹೇ ವಾಟ್ಸ್ ದ ಹೆಲ್ ಯು ಆರ್ ಡೂಯಿಂಗ್ ನಾನ್ಸೆನ್ಸ್ ಈ ಹಲ್ಕಟ್ ಮಾದಿ ಪತ್ರನೇ ತಿಂತೀಯನ ಈ ಮಾದಿದು ಸೊಕ್ಕಿಳಿಸ್ಬೇಕ್ರಿ ಹಂಗಾಯಿಕಿನ ಜೈಲ್ಗೆ ಹಾಕಿ ಚಿತ್ರಹಿಂಸೆ ಕೊಡ್ರಿ ಎಕ್ಸಾಕ್ಟ್ಲಿ ಹೇ ಅರೆಸ್ಟ್ ಹರ್ ಟೇಕ್ ಹರ್ ಅವೇ ಇವಳಿಗೆ ಠಾಟ್ಟೆ ಕೊಟ್ಟು ವೇರ್ ಇಸ್ ಮಹಾದೇವಪ್ಪ ಅಂತ ಬಾಯ್ ಬಿಡ್ಸಿ ಡೋಂಟ್ ಲೀವ್ ಹರ್ ಮಾಡೇವಪ್ಪ 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 ನನಗೆ ಬಿಗ್ ಹೆಡ್ಡೇಕ್ ಆಗ್ತಾ ಇದೆ ಕಂಪನಿ ಸರ್ಕಾರಕ್ಕೆ ನನ್ನ ಮುಖ ತೋರ್ಸಕ್ ಆಗ್ತಾ ಇಲ್ಲ ಶೇಮ್ ಶೇಮ್ ಆಗ್ತಾ ಇದೆ ಸಾಹೇಬ್ರ ಆ ಮಾದೇವಪ್ಪನ ಎಲ್ಲಾ ಕಡೆನೂ ಹುಡುಕಿದ್ವಿ ಆದ್ರೆ ಅವನೆಲ್ಲೂ ಸಿಗ್ತಾ ಇಲ್ಲ ಶೇಮ್ ಆಗೋದಿಲ್ಲ ಮಾತಾಡಕ್ಕೆ ಸಾಹೇಬ್ರ ಅದು ಏನಾಯ್ತು ಕಂಪನಿ ಸರ್ಕಾರ ಸಂಬಳ ಕೊಡ್ತಾ ಇರೋದು ಕೆಲಸ ಮಾಡೋದಿಕ್ಕೆ ರೀಸನ್ ಹೇಳೋದಿಕ್ಕೆ ಅಲ್ಲ ಯು ಆರ್ ಇರ್ರೆಸ್ಪಾನ್ಸಿಬಲ್ ಫೆಲೋ ಕಂಪನಿ ಸರ್ಕಾರಕ್ಕೆ ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ನಿನ್ನ ಡಿಸ್ಮಿಸ್ ಮಾಡ್ತೇನೆ ಡಿಸ್ಮಿಸ್ ಸಾಹೇಬ್ರ ಹಂಗೆಲ್ಲ ಮಾಡ್ಬೇಡ್ರೆ ಇನ್ನೊಂದು ಅವಕಾಶ ಕೊಡ್ರಿ ಆ ಮಾದೇವಪ್ಪನ ಹೆಂಗಾದ್ರೂ ಮಾಡಿ ಕಂಡಿಡಿತೀನಿ ಹೆಂಗೆ ಕಂಡಿಡಿತೀಯ ಹೆಂಗೆ ಕಂಡಿಡಿತೀಯ ಕೇಳ್ರಪ್ಪ ಕೇಳ್ರಿ ದೇಶದ್ರೋಹಿ ದರೋಡೆಕೋರ ಮುರುಗೋಡು ಮಹಾದೇವಪ್ಪನ ಹಿಡ್ಕೊಟ್ಟವ್ರಿಗೆ ಪರಂಗಿ ಸರ್ಕಾರ ಬಹುಮಾನ ಕೊಡ್ತದ ಕೇಳ್ರಪ್ಪ ಕೇಳ್ರಿ ಹೇಳ್ತೀನಿ ಹೇಳು ಮಹದೇವಪ್ಪ ನನ್ನ ನಮ್ಮೂರ್ನವ್ರನ್ನ ಹೊಡಿಬೇಡ್ರಿ ಅಮ್ಮ ಆಗ ಹೇಳ್ತೀನಿ ಮಹದೇವಪ್ಪನವ್ರು ಎಲ್ಲಿದ್ದಾರಂತ ಬಾ ಹಂಗಾರೆ ಹೇಳ ಬಾ ಯಾರದರ ಯಾರು ಇಲ್ರಿ ಸಾಹೇಬ್ರ ಯಾರು ಇಲ್ಲೇನ ಯಾರು ಇಲ್ರಿ ಗೋ ಆನ್ ಸರ್ ಯಾರು ಇಲ್ಲ ಸಾಹೇಬ್ರ ಐ ಸಿ ಎಸ್ಕೇಪ್ ಆಗಿದ್ದಾನೆ ಮೂದ ವೆಹಿಕಲ್ ಲೆಟ್ಸ್ ಗೋ ದುರ್ಗದ ಬಯಲಾಗೆ ಮಹಾತ್ಮ ಗಾಂಧೀಜಿ ಅವರು ಸ್ವಾತಂತ್ರ್ಯ ಚಳವಳಿಯ ಸಭೆ ಮಾಡ್ತಾರಂತ ಎಲ್ರು ಬರ್ಬೇಕ್ರಪ್ಪ ಬರ್ಬೇಕು ಭಾರತ್ ಮಾತಾ ಕೀ ಜೈ
ಜನರೇ ಜಾತಿ ಮತ ಪಂಥದಂತಹ ಭೇದ ಭಾವಗಳು ತೊಲಗಬೇಕು. ಬಡವರು ಶ್ರೀಮಂತರು ಸಹಕಾರದಿಂದ ಬಾಳಬೇಕು. ಸರ್ವರ ಕಲ್ಯಾಣಕ್ಕಾಗಿ ಸರ್ವೋದಯ ತತ್ವಕ್ಕೆ ನಾವೆಲ್ಲ ತಲೆಬಾಗಬೇಕು. ಕಾರ್ಯಕರ್ತರೇ, ಬಂಧುಗಳೇ, ಬ್ರಿಟಿಷರು ಪರಕೀಯರು, ಇವರ ದಬ್ಬಾಳಿಕೆಗೆ ಭಾರತದ ಜನಸ್ತೋಮ ತತ್ತರಿಸಿ ಹೋಗಿದೆ. ಹಿಂದೂಸ್ತಾನದ ಸಂಸ್ಕೃತಿ ಸಂಪತ್ತು ನಾಶವಾಗಿ ಅನೀತಿ ಅನಾಚಾರ ಹೆಚ್ಚಾಗಿ ವರ್ಣಭೇದ ಹುಟ್ಟಿಕೊಂಡಿದೆ. ಒಡೆದು ಆಳುವ ತಂತ್ರದ ಮೂಲಕ ನೀಚ ಬ್ರಿಟಿಷರು ನಮ್ಮ ದೇಶವನ್ನು ಕಪಿಮುಷ್ಟಿಯಲ್ಲಿ ಹಿಡಿದುಕೊಂಡಿದ್ದಾರೆ. ನಮ್ಮನ್ನೆಲ್ಲ ಗುಲಾಮರನ್ನಾಗಿಸಿದ್ದಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಬೇಕು, ಅಹಿಂಸಾ ಚಳವಳಿಯಲ್ಲಿ ತುಮುಕಬೇಕು. ಹಾಗೆಯೇ ವಿದೇಶಿ ಬಟ್ಟೆಗಳನ್ನು ಬಹಿಷ್ಕರಿಸಬೇಕು, ಸ್ವದೇಶಿ ನಿರ್ಮಿತ ಖಾದಿ ಬಟ್ಟೆಗಳನ್ನು ಧರಿಸಬೇಕು. ಭಾರತ್ ಮಾತಾ ಕೀ ಜೈ. ಇನ್ಕಿಲಾಬ್ ಜಿಂದಾಬಾದ್. ಇದು ಗಾಂಧೀಜಿ ಶಾಂತಿಯ ಕ್ರಾಂತಿ, ಮಹಾದೇವರ ಒಡನಾಟ ಕ್ರಾಂತಿ. ಇದು ಗಾಂಧೀಜಿ ಶಾಂತಿಯ ಕ್ರಾಂತಿ, ಮಹಾದೇವರ ಒಡನಾಟ ಕ್ರಾಂತಿ. ಬಿಡು ಬಿಡು ವಿದೇಶಿ ವಸ್ತ್ರಗಳ, ಕೊಡು ಕೊಡು ಸ್ವದೇಶಿ ವಸ್ತ್ರಗಳ. ಬಿಡು ಬಿಡು ವಿದೇಶಿ ವಸ್ತ್ರಗಳ, ಕೊಡು ಕೊಡು ಸ್ವದೇಶಿ ವಸ್ತ್ರಗಳ. ಇದು ಗಾಂಧೀಜಿ ಶಾಂತಿಯ ಕ್ರಾಂತಿ, ಮಹಾದೇವರ ಒಡನಾಟ ಕ್ರಾಂತಿ. ಪೂಜ್ಯರೇ, ನಾವು ಗಿರಿಮಲ್ಲೇಶ್ವರ ಮಹಾರಾಜರ ಶಿಷ್ಯರು. ಗುರುಗಳ ಆಜ್ಞೆಯಂತೆ ಜನ್ಮಭೂಮಿಯ ವಿಮೋಚನೆಗಾಗಿ ಕಂಕಣಬದ್ಧರಾಗಿದ್ದೇವೆ. ಸಂತೋಷ. ಪರಮಪೂಜ್ಯ ಗಿರಿಮಲ್ಲೇಶ್ವರ ಮಹಾರಾಜರು ಎಲ್ಲಿರುವರು? ಶ್ರೀಕ್ಷೇತ್ರ ಇಂಚಿಗೆರೆ ಮಠದಾಗ ಮಹಾರಾಜರ ಗದ್ದಿಗೆ ಇರುವುದು. ತಾವು ಲಗ್ನ ಆಗಿದ್ದೀರಾ? ಇಲ್ಲ ಪೂಜ್ಯರೇ, ಅಮೋಘವಾದ ಬ್ರಹ್ಮಚರ್ಯ ವ್ರತವನ್ನು ಜೀವನ ಪರ್ಯಂತ ಪಾಲಿಸುತ್ತಾ ಭಾರತಾಂಬೆಯ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಸಂಕಲ್ಪ ಮಾಡಿದ್ದೇನೆ. ಅಖಂಡ ಬ್ರಹ್ಮಚರ್ಯ ಮತ್ತು ಧ್ಯಾನ ಯೋಗದಿಂದ ಆತ್ಮಶಕ್ತಿ ಗಳಿಸಿದ ನೀವು ಸ್ವಾತಂತ್ರ್ಯ ಸಮರದ ಶೂರ ಸನ್ಯಾಸಿ, ಭೂಮಿಗೆ ಅವತರಿಸಿದ ಯುಗ ಪುರುಷ. ಭಾರತದ ರಾಷ್ಟ್ರೀಯ ನಾಯಕ ಸರ್ ಸುಭಾಷ್ ಚಂದ್ರ ಬೋಸರು ತೈವಾನ್ ಸಮೀಪದ ತೈಪೆಯ ವಾಯುವ್ಯ ಪ್ರದೇಶದಲ್ಲಿ ವಿಮಾನ ಅಪಘಾತದಲ್ಲಿ ನಿಧನರಾದರು. ಮಹಾತ್ಮ ಗಾಂಧೀಜಿ, ಜವಾಹರಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಮುಂತಾದವರು ಅಗಲಿದ ನಾಯಕನ ಸಾವಿಗೆ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸುಭಾಷ್ ಚಂದ್ರ ಬೋಸ್ರವರು ಸತ್ತಿಲ್ಲ, ಅವರು ಜೀವ ಸಹಿತ ಆಧಾರ. ಬೇರೆ ದೇಶಗಳ ಸಹಾಯ ಪಡೆದು ನಮಗೆ ಸ್ವಾತಂತ್ರ್ಯ ಕೊಡಿಸೇ ತೀರ್ತಾರ, ಇದು ಖರೆ. ಅನೇಕರ ತ್ಯಾಗ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕೈತಿ. ಮಹದೇವಪ್ಪ, ನಿಮ್ಮನ್ನು ಬಂಧಿಸ್ತಿದೀವಿ. ಯಾಕ? ಪರಂಗಿ ಸರ್ಕಾರದವರು ಸ್ವತಂತ್ರ ಕೊಡ ಮುಂದ ಭೂಗತರಾದವ್ರನ್ನ ಬಂಧಿಸಿ ಎಲ್ರಿಗೂ ಶಿಕ್ಷೆ ಕೊಡ್ಬೇಕಂತ ಕಾಯ್ದೆ ಮಾಡ್ಯಾರ. ಒಟ್ಟಾಗಿ ನಾವು ಸ್ವಾತಂತ್ರ್ಯ ಅನುಭವಿಸಂಗಿಲ್ಲ. ಬಡ್ಡಿ ಮಕ್ಕಳು ಒಂದ್ ಕೈ ಹಾಕೊಟ್ಟು ಇನ್ನೊಂದ್ ಕೈ ಹಾಕಸ್ಕೋತಾರ. ಮುರುಗೋಡು ಮಹದೇವಪ್ಪರನ್ನು ಜಮಖಂಡಿ ಜೈಲಿನಿಂದ ಬಿಜಾಪುರ, ಬಿಜಾಪುರ ಜೈಲಿಂದ ನಾಸಿಕ್,
ನಾಸಿಕ್ ಜೈಲಿಂದ ಯರವಾಡ, ಯರವಾಡ ಜೈಲಿಂದ ಬೆಳಗಾವಿಯ ಹಿಂಡಲಗಾ ಜೈಲಿಗೆ ಮೇಲಿಂದ ಮೇಲೆ ಸ್ಥಳಾಂತರಿಸಿದರು. ರಘುಪತಿ ರಾಘವ ರಾಜಾರಾಮ ಪತಿತ ಪಾವನ ಸೀತಾರಾಮ ರಘುಪತಿ ರಾಘವ ರಾಜಾರಾಮ ಪತಿತ ಪಾವನ ಸೀತಾರಾಮ ಈಶ್ವರ ಅಲ್ಲ ತೇರೋ ನಾ ಈಶ್ವರ ಅಲ್ಲ ತೇರೋ ನಾ ಸಬಕೋ ಸನ್ಮತಿ ದೇವ. ಇವತ್ತು ನಮ್ಗೆ ಭಾರಿ ದುರದೃಷ್ಟ ದಿನ ಆಯ್ತು. ಮುಂಜಾನೆ ಹೇಳೋ ಮುಂದ ಎಡ ಮಗ್ಳಲ್ಲಿ ಇದ್ವಿ ಅಂತ ಕಾಣ್ತದ. ಯಾಕಂದ್ರೆ ಹಿಂಸೆಗೆ ಹಿಂಸೆ ಸಿದ್ಧಾಂತ ಕಿಮ್ಮತ್ ಕೊಡದೆ ಅಹಿಂಸೆಯಿಂದ ಅಹೋರಾತ್ರಿ ಆಮರಣ ಅಂತ ಉಪವಾಸ ಮಾಡಿ ನಮಗೆಲ್ಲ ಸ್ವಾತಂತ್ರ್ಯ ಕೊಡಿಸಿದ ಮಹಾತ್ಮ ಗಾಂಧೀಜಿ ಅವರು. ಅಯ್ಯೋ ಹುತಾತ್ಮರಾಗಾರೆ ಅವರಿನ್ನಿಲ್ಲ ಅಂತ ನೆನೆಸ್ಕೊಂಡ್ರೆ ಭಾರಿ ದುಃಖ ಆಗ್ತದೆ. ಆಗಲಿದ ಈ ಮಹಾನ್ ಚೇತನಕ್ಕೆ ನಾವೆಲ್ಲ ಕೂಡಿ ಮೌನಾಚರಣೆ ಆಚರಿಸೋಣ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪಂಡರಿನಾಥನಲ್ಲಿ ಪ್ರಾರ್ಥನೆ ಮಾಡೋಣ. ಮಹಾರಾಜು ಜೈಲ್ನಾಗ ಉಪವಾಸ ಕುಂತಾರ. ಹಿಂಗ್ ಅನ್ನ ನೀರು ಬಿಟ್ಟು ಕುಂತ್ರ ಅವ್ರ ಆರೋಗ್ಯ ಕೆಡೋದ್ ಖರೆ ಐತ್ರಿ. ಇತ್ತಿತ್ತಲಾಗ ಶಿವಪ್ರಭು ಮಹಾರಾಜರ ಆರೋಗ್ಯ ಹದಗೆಟ್ಟೈತ್ರಿ. ರೇ ಲಗೂನ ಅವ್ರನ್ನ ಬಿಡುಗಡೆ ಮಾಡಕ್ಕೆ ಕಾನೂನು ರೀತಿಯಾ ನಾವು ಮುಂದುವರಿಬೇಕ್ರಿ. ವಕೀಲ್ರ ಇದಕ್ ತಾವ ಪರಿಹಾರ ಹೇಳ್ಬೇಕು ನೋಡ್ರಿ. ಮಹಾದೇವ್ ಅವ್ರ ಬಂಧನದ ಸುದ್ದಿ ಕೇಳಿ ನಿಮ್ಗೆ ಎಷ್ಟು ತ್ರಾಸ ಆಗೈತೋ ನಮಗೂ ಅಷ್ಟೇ ತ್ರಾಸ ಆಗೈತ್ರಿ. ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿ ಜೈಲಿನಿಂದ ಮಹಾದೇವ್ ಅವ್ರನ್ನ ಬಿಡುಗಡೆ ಮಾಡ್ಸೋಣ್ರಿ. ನಿಮ್ಮನ್ನ ಬಿಡುಗಡೆ ಮಾಡಿಸ್ಲಿಕ್ಕ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿವ್ರಿ. ಮಹಾದೇವ್ಜಿ, ನಿಮ್ಮ ಬಗ್ಗೆ ಪೊಲೀಸ್ ರಿಪೋರ್ಟ್ ನೋಡಿದ್ದೇನೆ. ನಿಮ್ಮನ್ನ ಪ್ರಮುಖ ಗುನ್ನೆದಾರರ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ನನಗೆ ನಂಬಿಕೆ ಬರ್ತಿಲ್ಲ, ಆದರೂ ಪೊಲೀಸ್ ರಿಪೋರ್ಟ್ ಅಲ್ಲಗಡೆ ಬರೋದಿಲ್ಲ. ಅದನ್ನು ಪುನರ್ ವಿಚಾರಣೆ ನಡೆಸಿ ತಮ್ಮ ಬಿಡುಗಡೆ ಪ್ರಯತ್ನ ಮಾಡ್ತೀನಿ. ರಾಜ್ಯಗಳ ಗಡಿಭಾಗಗಳಲ್ಲಿ ಭಾಷಾ ಸುನಾಮಿ ಹುಟ್ಟಿತು. ಮರಾಠದವರು ಕೇಳಿದರು ಬೆಳಗಾವಿ ನಮ್ಮದೇ ಅಂತ, ಕೇರಳದವರು ಹೇಳಿದರು ಕಾಸರಗೋಡು ಬಿಡಲ್ಲ ಅಂತ, ಆಂಧ್ರರು ಆಸೆ ಪಟ್ಟರು ಬಳ್ಳಾರಿ ಆಂಧ್ರಕ್ಕೇ ಸೇರಬೇಕು ಅಂತ, ಮಾಧವಾನಂದರು ಕರ್ನಾಟಕ ಏಕೀಕರಣಕ್ಕೆ ಹೋರಾಟ ಮಾಡಿ ಉಳಿಸಿದರು ಬೆಳಗಾವಿ ಬಳ್ಳಾರಿ, ಎಷ್ಟೆಷ್ಟೋ ಉಳಿಸಿದರು ಕರುನಾಡಿಗೆ ಕನ್ನಡಿಗರಿಗೆ. ಜಾತಿ ಮತ ಪಂಥದಂತಹ ಭೇದ ಭಾವಗಳು ತೊಲಗಬೇಕು. ಬಡವರು ಶ್ರೀಮಂತರು ಸಹಕಾರದಿಂದ ಬಾಳಬೇಕು. ಸರ್ವರ ಕಲ್ಯಾಣಕ್ಕಾಗಿ ಸರ್ವೋದಯ ತತ್ವಕ್ಕೆ ನಾವೆಲ್ಲ ತಲೆಬಾಗಬೇಕು. ಗಾಂಧೀಜಿ ಅವರ ಮಾತು ಎಷ್ಟು ಕರೆ, ಅದನ್ನು ನಾವು ಪಾಲಿಸಲಿಕ್ಕಬೇಕು. ಈಗಾಗಲೇ ಬ್ರಿಟಿಷರು 200 ವರ್ಷ ನಮ್ಮನ್ನು ಆಳಿ ನಮ್ಮ ದೇಶದಲ್ಲಿದ್ದ ಅಪಾರ ಸಂಪತ್ತನ್ನು ಲೂಟಿ ಮಾಡಿ ನಮ್ಮನ್ನು ನಡು ಬೀದಿಲಿ ಬಿಟ್ಟು ಹೋಗ್ಯಾರ. ಮುಂದಿನ ದಿನಗಳು ಭಾಳ ಕಷ್ಟ ಇರ್ತೈತಿ. ಮೊರತ್ತುಂಬ ರೊಕ್ಕ ಕೊಟ್ಟರು ಮುಷ್ಟಿಯಷ್ಟು ಕಾಳು ಸಿಗಂಗಿಲ್ಲ. ಈಗ ನಾವೇನು ಮಾಡಬೇಕು ಅಂತ ಮುಂದೆ ನೀವು ನಮ್ಗೆ ಆದೇಶ ಮಾಡಿದ್ರೆ ನಾವು ಹಂಗೆ ಮಾಡ್ತೀವ್ರಿಪ್ಪ. ಹಾಂ, ಮಹಾತ್ಮ ಗಾಂಧೀಜಿಯವ್ರು ಕಂಡ ಗ್ರಾಮ ಸ್ವರಾಜ್ಯ ಸರ್ವೋದಯದ ಏಳಿಗೆಗೆ ನಾವೆಲ್ಲ ಶ್ರಮ ಪಡಬೇಕಾಗೈತಿ. ಹ್ಮ್, ಹೌದಲ್ಪ. ವ್ಯವಸಾಯವೇ ಭಾರತದ ಬೆನ್ನೆಲುಬು ಅಂತ ಅವ್ರು ಹೇಳ್ಯಾರಲ್ಲ, ಅದನ್ನ ನಾವು ಪಾಲನೆ ಮಾಡ್ಬೇಕು. ಒಕ್ಕಲುತನಕ್ಕೆ ಪ್ರಾಧಾನ್ಯತೆ ಕೊಟ್ರ ಸರ್ವೋದಯದ ಏಳಿಗೆ ಆಗ್ತೈತಿ, ಅವರ ಕನ್ಸು ನನ್ಸಾಗ್ತೈತಿ. ನೀವೆಲ್ಲ ನನ್ ಸಾಥ್ ಕೊಡ್ತೀರೇನ? ನಡೀರ ಮಾತ್ರ.
ಬರ್ರಿ ಬರ್ರಿ ಮಹಾರಾಜ ಜೊತೆ ಹೋಗೋಣ. ಬರ್ರಿ ಬರ್ರಿ. ಸಾಮೂಹಿಕ ವ್ಯವಸಾಯ ಮಾಡಿದರು, ಒಗ್ಗಟ್ಟಿನ ಬಲವನ್ನು ತೋರಿದರು. ಭೂಮಿ ತಾಯಿ ನಕ್ಕಳು, ಹಸಿರ ಹುಟ್ಟು ನಲಿದಳು, ಕಾಮಧೇನು ಕುಣಿದಳು, ಕಲ್ಪ ವೃಕ್ಷವಾದಳು. ಭೂಮಿ ತಾಯಿ ನಕ್ಕಳು, ಹಸಿರ ಹುಟ್ಟು ನಲಿದಳು, ಕಾಮಧೇನು ಕುಣಿದಳು, ಬರಡು ಭೂಮಿ ಬಂಗಾರ ಮಾಡಿದರು, ಎಲ್ಲರ ಹಸಿವನ್ನು ನೀಗಿದರು. ವಿವೇಕಾನಂದ ಗಿರೀಶ ಸಂಕ ಪಿಸಿ ಫಾರಂಗಳು, ಮಹಾದೇವರ ಶ್ರಮದ ಫಲವೇ ಗೋಶಾಲೆಗಳು. ವಿವೇಕಾನಂದ ಗಿರೀಶ ಸಂಕ ಬೀಸಿ ಫಾರಂಗಳು, ಮಹಾದೇವರ ಶ್ರಮದ ಫಲವೇ ಗೋಶಾಲೆಗಳು. ಕೃಷಿಯಿಂದಲೇ ಖುಷಿ ತಂದರು, ಕೃಷಿಯಿಂದಲೇ ಖುಷಿ ತಂದರು. ಒಂದಾಗಿ ದುಡಿದಾಗ ಸ್ವರ್ಗ ಎಂದರು, ನಿಮ್ಮ ಜೀವನದ ಜೈಲುವಾಸ ಸಮಯ ಎಷ್ಟು? ನನ್ನ ಜೀವಮಾನದ ಅರ್ಧಕ್ಕಿಂತಲೂ ಹೆಚ್ಚು. ಆ ಕಮ್ಯುನಿಸ್ಟ್? ಕಮ್ಯುನಿಸಂ ಅನ್ನು ನಾನು ಪ್ರೀತಿಸುತ್ತೇನೆ. ನಿಮ್ಗೆ ಯಾವ ತತ್ವ ಹೊಂದುತ್ತೆ? ವಿನೋಬಾಜಿಯ ಸರ್ವೋದಯ ತತ್ವ. ಕಮ್ಯುನಿಸ್ಟ್ ಬೋಲ. ಭಾರತದ ಕಮ್ಯುನಿಸಂ ತತ್ವ ವಿನೋಬಾಜಿಯ ಸರ್ವೋದಯದಲ್ಲಿದೆ. ಓ ಕೈಸೆ. ವಿನೋಬಾಜಿ ಗಾಂಧೀಜಿಯವರ ಅಪರಾವತಾರ ಎಂದು ನನ್ನ ಮತ. ಅವರು ಸಮತಾವಾದವನ್ನು ಆಧ್ಯಾತ್ಮ ತಳಹದಿಯ ಮೇಲೆ ರೂಪಿಸಿರುವ ಭಾರತದಲ್ಲೇನೆ. ಹಾಗಾದ್ರೆ ನೀವು ಆಧ್ಯಾತ್ಮವಾದಿನೋ ರಾಜಕಾರಣಿನೋ? ಆಧ್ಯಾತ್ಮದ ತಳಹದಿಯ ಮೇಲೆ ರಾಜಕಾರಣ ಮಾಡಬೇಕೆಂಬುದೇ ನನ್ನ ಸಿದ್ಧಾಂತ. ಅಚ್ಛಾ, ಸರ್ವೋದಯ ತತ್ವ ನಿಮ್ಗೆ ಯಾಕೆ ಇಷ್ಟ ಆಯ್ತು? ನೋಡ್ರಿ, ಈ ದೇಶದೊಳಗ ಜಮೀನು ಅಲಕ್ಷ್ಯಕ್ಕೊಳಗಾಗಿ ಪಡಾ ಬಿದ್ದದ. ದುಡಿಯೋ ರೈತರಿಗೆ ಜಮೀನು ಇಲ್ಲದೆ ಬಡವರಾಗ್ಯಾರ. ಸಾಮೂಹಿಕ ಒಕ್ಕಲುತನ, ಸಾಮೂಹಿಕ ಒಕ್ಕಲುತನ ನಮ್ಮ ದೇಶ ತುಂಬ ರೂಢಿ ಒಳಗೆ ಬಂತಂದ್ರ ರೈತರು ಉದ್ಧಾರ ಆಗ್ತಾರ, ಹಂಗ ಭಾರತದ ಭಾಗ್ಯನೂ ತೇರಿತದ. ನೀವು ಈ ದಿಶಾದೊಳಗೆ ಮಾಡಿದ ಕಾರ್ಯ ಏನು? ಅಂದಿನ ಜತ್ ಸರ್ಕಾರದಿಂದ 100 ಎಕರೆ ಜಮೀನು ರೈತರಿಗೆ ಬಂತ್ರಿ. ಉಮ್ರಾಣಿ, ಹೋಜಾನಟ್ಟಿ, ಅಂಕಲಗಿ, ಹಿಂಗ 10-6 ಕಡಿ ರೈತರೆಲ್ಲ ಒಂದಾಗಿ ಸಾಮೂಹಿಕ ಬೇಸಾಯ ಮಾಡಿ ಅದ್ರ ಲಾಭನ ಪಡೀಲಿಕ್ಕೆ ಹತ್ತಾರ. ವಕೀಲರು, ಅಂದಿನ ಸಂಸ್ಥಾನಿಕರು ಇಸ್ ವಿಷಯ ಮೇ ಬೇಮಾನಿ ಕರ್ನೆ ಲಗಿ. ಆಖಿರ್ ಮೇ ಕಿಸಾನೋ ಕಿ ಜೀತ್ ಹುಯಿ. ನಮ್ಮ ಇಂಚಗಿರಿ ಮಠದ ಆಜುಬಾಜು ಗುಡ್ಡದಾಗಿನ 100 ಎಕರೆ ಜಮೀನು ಬಂಜರಾಗಿತ್ರಿ. ಹುಲ್ ಕಡ್ಡಿನೂ ಬೆಳೀತಿರ್ಲಿಲ್ಲ. ಜಾತಿ ಜನ ಭೇದ ಭಾವ ಲೆಕ್ಕಿಸದೆ 8-10 ವರ್ಷ ಒಂದಾಗಿ ದುಡ್ದಿದ್ದೀವಿ. ಜತ್ ತಾಲೂಕು ಇಂಚಗಿರಿ ಮಠದ ಆಜುಬಾಜು 8-10 ದೊಡ್ಡ ದೊಡ್ಡ ಸಾಮೂಹಿಕ ಫಾರಂ ಮಾಡೀವಿ. ಲಮಾಣಿ, ಗೌಳಿಕ ಎಲ್ಲ ಪರಿಶಿಷ್ಟ ಜನಾಂಗದವರು, ದಲಿತ ವರ್ಗದವರು ಒಂದಾಗಿ ಸಾಮೂಹಿಕ ಒಕ್ಕಲುತನ ಮಾಡಿ ಅದರ ಲಾಭವನ್ನು ಅನುಭವಿಸುತ್ತಿದ್ದಾರೆ. ಆದರೆ ಅಂದ್ರೆ
ನಿಮ್ಗೆ ಇನ್ನೂ ಸಂದೇಹ ಇದೆ ಅಂದಂಗಾಯ್ತು. ಸಂದೇಹ ಅನ್ನಕ್ಕಿಂತಲೂ ಹಾಲಾತ್ ಹಮಾರ ದೇಶ ಮೇ ಕಿಸಾನೋ ದಲಾಲಿಯೋ ಔರ್ ವ್ಯಾಪಾರಿಯೋ ಈ ತೀನೋ ಏಕ್ಜುಟ್ ಹೋಕರ್ ಸಬ್ಕಿ ಬಲಾಯಿ ಸೋಚನಾ ಚಾಹಿಯೆ ವರ್ನಾ ರೈತರು ಮತ್ತ ಮತ್ತ ಬೆವರು ಸೂರಿಸ್ಬೇಕಾಗ್ತದೆ. ಅದ್ರ ಜೊತೆಗೆ ಅದರ ಹತ್ತರಷ್ಟು ಕಣ್ಣೀರು ಹರಿಸ್ಬೇಕಾಗ್ತದೆ. ಬಹುತ್ ಖುಷಿ ಬಂಧುಗಳೇ. ಗಿರೀಶಾಶ್ರಮದ ವೀರರೇ, ನಮ್ಮ ಮುಂದಿನ ಪಯಣ ಗೋವಾ ಕಡೆಗೆ. ಯಾಕಂದ್ರೆ ಸ್ವತಂತ್ರ ನಮ್ ಸಿಕ್ತು, ಸಂತೋಷ. ಫರಂಗಿಯವ್ರ ದೇಶ ಬಿಟ್ರು ಪೋರ್ಚುಗೀಸ್ರು ಗೋವಾ ನಿನ್ನ ಬಿಡ್ಲಿಲ್ಲ. ಅದು ನಮ್ಗ ಸೇರಿದ್ದು, ಅದು ಭಾರತಕ್ಕೆ ಸೇರ್ಲಿಕ್ಕೆ ಬೇಕು. ಗೋವಾ ವಿಮೋಚನೆಗಾಗಿ ಮರಾಠ ವೀರವನಿತೆ ಮಾಜಾಬಾಯಿ ಎಲ್ಲರನ್ನ ಸೇರಿಸ್ಕೊಂಡು ಸಂಘರ್ಷ ಮಾಡ್ತಾನೇ ಇದ್ದಾಳ. ಅಹೋರಾತ್ರಿ ಹೋರಾಟ ಮಾಡ್ತಿದ್ದಾಳ. ಆಕೆಗೆ ನಾವು ಈ ಹೋರಾಟದಾಗ ಸಾಥ್ ಕೊಡ್ಲಿಕ್ಕೆ ಬೇಕು. ಹಾಂಗ ಬಸವಣ್ಣವ್ರು ಹೇಳಿದ ಮಾತು ನಮ್ಗೆ ಶಕ್ತಿ ಕೊಡ್ತದ. ನಾಳೆ ಬಪ್ಪುದ್ ನಮ್ಗಿಂದೇ ಬರಲಿ. ಇದನ್ನೇ ಮನ್ಸಲ್ಲಿ ದೃಢ ಸಂಕಲ್ಪ ಮಾಡ್ಕೋಬೇಕು, ಗುರಿ ಮುಟ್ಬೇಕು, ಸಾಧಿಸ್ಬೇಕು. ನಾವು ಇಂಚಗೇರಿ ಮಠದ ಸಾಂಪ್ರದಾಯ ಶಿಷ್ಯರು. ಬಂದ್ರಿ ಮಹದೇವಪ್ಪ ಜೊತೆ. ಮಹದೇವಪ್ಪ ಮೇಲದರ್ ನೋಡ್ರಿ. ನಮ್ಮ ಕಾಣಕೋಣು ಕಚೇರಿ ಮೇಲೆ ಇಂಡಿಯನ್ ಫ್ಲಾಗ್. ಸಾಹೇಬ್ರ ಸಾಹೇಬ್ರ ನಿಲ್ಸ್ರಿ. ಅವ್ರನ್ನ ಯಾಕೆ ಹೊಡೆಯಕತ್ತೀರಿ? ಜಂಡ ಹಾರಿಸ್ದವ್ ನಾನ. ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ಸಾಹೇಬ್ರೆ, ನೀವು ನಾರು ಅನ್ಕೊಂಡಿದ್ದೀರಿ ಮುರುಗೋಡು ಮಹದೇವಪ್ಪನವರು ಇಂಚಗೇರಿ ಮಠದ ಆಧ್ಯಾತ್ಮಿಕ ಯೋಗಿಗಳು, ಮೇಲಾಗಿ ಇವರು ಗಾಂಧಿವಾದಿಗಳು ಕೂಡ. ಪರಂಗಿ ಸರ್ಕಾರದವರು ನಮ್ಮ ಮಂದಿ ಕೊಡೋ ಕಷ್ಟ ನೋಡಿ ತಡೀಲಿಕ್ಕಾಗದೆ ಸ್ವಾತಂತ್ರ್ಯಕ್ಕೋಸ್ಕರ ಚಳವಳಿ ಮಾಡ್ಯಾರೆ. ಅವ್ರ ಉದ್ದೇಶ ದುರುದ್ದೇಶದಿಂದ ಕೂಡಿಲ್ರಿ. ದಯಮಾಡಿ ಕೈ ಮುಗಿದು ಕೇಳ್ಕೊತೀನಿ ರೀ. ಅವ್ರಿಗೇನು ಮಾಡಬೇಡ್ರಿ. ಮಿಸ್ಟರ್ ಮುರುಗೋಡು ಮಹದೇವಪ್ಪ, ನಿಮ್ಮ ಇಂಟೆನ್ಷನ್ ನಮ್ಗೆ ಅರ್ಥ ಆಗ್ತಾ ಇದೆ. ನಿಮ್ಮನ್ನ ಈಗ ಬಿಡ್ತಾ ಇದ್ದೀವಿ. ಯಾವತ್ತೂ ಈ ಕಡೆ ಬರಬೇಡಿ, ಹೊರಟೋಗಿ. ಮಾಚಾಬಾಯಿ, ನಾ ಹೇಳಿದ್ನಲ್ಲ ಮರಾಠ ವೀರವನಿತೆ, ಈಕಿನ ಪೋರ್ಚುಗೀಸರ ಜೊತೆ ಹೋರಾಡಿರ್ಬೇಕು. ಮುತ್ತಪ್ಪ, ಈಕೆ ಗುಂಡು ಹೋಗೈತಿ, ಲಗುನ್ ದವಾಖಾನೆ ಕರ್ಕೊಂಡು ನಡೀರಿ. ಗುಂಡು ತಗಲಿ, ಪ್ರಾಣ ಹೋಗಿದೆ. ಹೊಕ್ಕಿರೋ ಗುಂಡು ಮೊದಲು ತೆಗೀರಿ. ಹೆಣಕೊಕ್ಕಿರೋ ಗುಂಡು ತೆಗಿಬೇಕು. ಡಾಕ್ಟ್ರ, ನಾವ್ ಹೇಳ್ದಂಗ್ ಮಾಡ್ರಿ. ಹೊಕ್ಕಿರೋ ಗುಂಡು ಮೊದಲು ತೆಗೀರಿ. ಮುಂದದೇನಾಗ್ತದೋ ಸದ್ಗುರು ಮಾಡ್ದಂಗ ಆಗ್ಲಿ. ನೀವೆಲ್ಲ ಕುಂತು ಧ್ಯಾನ ಮಾಡ್ರಿ. ಕಾಂಪೌಂಡರ್ ಶಕ್ತಿ, ಮಹಾಶಕ್ತಿ,
ಮುಕ್ತಿಯೇ ಯಮ ಪಾಶಕ್ಕೆ ತಿರುಗುವಾನ ಆ ಬ್ರಹ್ಮನ ಪರಹಕ್ಕು ಜೀವದಾನ ಇದು ಮಾಧವಾನಂದರ ಮಂತ್ರ ಶಕ್ತಿ ಮಂತ್ರ ಧ್ಯಾನ ಮಂತ್ರ ಶಕ್ತಿ ಮಂತ್ರ ಮಹಾಮಂತ್ರ ಯೋಗ ಮಂತ್ರ ದೇವ್ರಾಗ ಬಂದು ನೀ ನನ್ನನ್ನು ಕಾಪಾಡ್ದೆ ಆ ದೇವರು ನಿನ್ನನ್ನು ಕಾಪಾಡ್ತಾನೆ ಯಾಕ ನೀನು ನಮಗ ಮಾತ ಭಾರತ ಮಾತ ಇದ್ದಂಗ ಈ ಗೋವಾ ಚಳುವಳಿ ಮೂಲಕ ಸದಾ ನಿನ್ನ ಹೆಸರು ಇತಿಹಾಸದಾಗ ಉಳಿತದ ಮಾಜಾಬಾಯಿ ನಿನ್ನ ತಾಯಿನಾಡು ಗೋವಾ ಸ್ವತಂತ್ರ ಭಾರತದಾಗ ಸೇರ್ತದ ಅಲ್ಪ ನಿಂದು ಬೇರೆ ಜಾತಿ ಅಂತಿ ಆ ಆಕಿನೂ ಬೇರೆ ಜಾತಿ ಅಂತಳ ಮ್ಯಾಲಾಗಿ ಊರಿಗೆ ಊರ ನಿಮ್ಗೆ ಬಹಿಷ್ಕಾರ ಹಾಕ್ಯಾರ ಅಂತ ಇಂಚಿಗಿರಿ ಮಠಕ್ಕೆ ಬಂದೀರಿ ಚಲೋ ಮಾಡಿದ್ರಿ ನಿಮ್ಮ ಲಗ್ನ ನಾನು ಮಾಡಿಸ್ತೀನಿ ಯಾರ ಮಂದಿ ನಡುಬರ್ಕ ಎದಕ್ಕೆ ಮಾತಾಡ್ತೀರಿ ಯಾರದು ಬರ್ರಿ ಒಳಗ ಯಾರಪ್ಪ ನೀವೆಲ್ಲ ನಾವು ಹುಡುಗನ ತಂದೆ ತಾಯಿಗಳು ನೀವ ನಾವು ಹುಡುಗಿ ತಂದೆ ತಾಯಿ ಸಂತೋಷ ಒಳ್ಳೆ ಮಕ್ಕಳನ್ನ ಹಡ್ದಿದ್ರಿ ಅವ್ರ ಬೇರೆ ಜಾತಿ ನಮ್ದು ಬೇರೆ ಜಾತಿ ಈ ಲಗ್ನಕ್ಕೆ ನಂದು ಒಟ್ಟ ಒಪ್ಪಿಗೆ ಇಲ್ಲರಿ ನಾವು ಒಪ್ಪಂಗಿಲ್ರಿ ಖರೆ ಖರೆ ನಿಮ್ ಮಾತು ನಾನು ಸಂಪೂರ್ಣವಾಗಿ ಒಪ್ಕೋತೀನ್ರಪ್ಪ ನಿಮ್ಗ ನಿಮ್ ಜಾತಿ ಮುಖ್ಯ ನಿಮ್ಗ ನಿಮ್ ಜಾತಿ ಮುಖ್ಯ ಜಾತಿ ಜಗಳಕ್ ಮೂಲ ನೀತಿ ನ್ಯಾಯಕ್ ಮೂಲ ಪ್ರೀತಿ ಸುಖ ಸಂತೋಷಕ್ಕೆ ಮೂಲ ಸರ್ವಜ್ಞ ಹೇಳ್ದಂಗ ಜಾತಿಹೀನನ ಮನೆಯ ಜ್ಯೋತಿಗೆ ಜಾತಿ ಉಂಟೇನೆ ಜಾತಿ ಉಂಟೇನೆ ನೆಲ ಜಲ ಗಾಳಿ ಬೆಳಕು ಇವುಗಳಿಗೆಲ್ಲ ಜಾತಿಯ ಲೇಪ ಉಂಟೇನಮ್ಮ ನಿಮ್ಗ ನಿಮ್ ಜಾತಿ ಮುಖ್ಯ ಅವ್ರಿಗ ಅವ್ರ ಜಾತಿ ಮುಖ್ಯ ಅಂತರ್ಜಾತಿ ಲಗ್ನಕ್ಕೆ ನೀವು ಒಪ್ಕೊಳ್ಳಂಗಿಲ್ಲ ಇವರಿಬ್ರು ಅದಾರಲ್ಲ ಚಂದವಾಗಿ ಲಗ್ನ ಮಾಡಿಕೊಂಡು ಸಂತೋಷವಾಗಿ ಜೀವನ ಮಾಡಬೇಕು ಅಂತ ಮನ್ಸು ಮಾಡ್ಯಾರ ನೀವು ಹಿಂಗ ಅಂತರ್ಜಾತಿ ಲಗ್ನಕ್ಕೆ ನಾವು ಒಪ್ಕೊಳ್ಳಂಗಿಲ್ಲ ಒಪ್ಕೊಳ್ಳಂಗಿಲ್ಲ ಅಂತ ಹಠ ಹಿಡಿತಿದ್ರ ಇವ್ರ ಕೆರಿನೋ ಭಾವಿನೋ ನೋಡ್ಕೋತಾರ ಆಗ ನಿಮ್ ನಿಮ್ ಜಾತಿ ಇವ್ರು ಪ್ರಾಣ ತಂದ್ಕೊಡ್ತದೇನೆ ಇವ್ರು ಪ್ರಾಣ ತಂದ್ಕೊಡ್ತದೇನು ನಿಮ್ ನಿಮ್ ಜಾತಿಗಳು ಮಂಗಳಾರತಿ ಐತ್ರಿ ನಿಮ್ ಜಾತಿ ಇಟ್ಕೊಂಡು ಈಗ ಹೇಳ್ರಿ ಇವ್ರ ಪ್ರಾಣಗಳು ಮುಖ್ಯನೋ ನಿಮ್ಗೆ ನಿಮ್ ಜಾತಿ ಮುಖ್ಯನೋ ಅವ್ರ ಪ್ರಾಣನೇ ಮುಖ್ಯ ಬೇಷ್ ಬಾತಮ್ಮ ಬಾಬ ಈ ಕಡೆ ಬಾ ನೀವಿಬ್ರು ಈ ಕಡೆ ಬರ್ರಿ ನೀವ ಈ ಕಡೆ ಬರ್ರಿ ನಿಮ್ಮ ಮಗನ ಕೈ ಹಾಕೊಡ್ರಿ ಮಗಳ ಕೈ ಹಾಕೊಡ್ರಿ ಹಾಕೊಡ್ರಿ ಜಗಜ್ಯೋತಿ ಬಸವಣ್ಣನವರು 12ನೇ ಶತಮಾನದಾಗ ಜಾತೀಯತೆಯ ಪಿಡುಗನ್ನು ತೊಡೆದು ಹಾಕಲು ಅಂತರ್ಜಾತಿ ವಿವಾಹವನ್ನು ನೆರವೇರಿಸಿ ಹೊಸ ನಾಂದಿಯನ್ನು ಹಾಡಿದರು ಕ್ರಮೇಣ ಎಲ್ಲರೂ ಅದನ್ನು ಮರೆತರು ಈಗ ನಮ್ಮ ಇಂಚಗಿರಿ ಸಂಪ್ರದಾಯವು ಬಸವಣ್ಣನವರು ಹಾಕಿಕೊಟ್ಟ ಪವಿತ್ರವಾದ ಹಾದಿಯಲ್ಲಿ ಮುನ್ನಡೆಯಲು ನಿಶ್ಚಯಿಸಿದ್ದೇವೆ ಈ ಶುಭ ದಿನದಿಂದ ಆ ಕಾರ್ಯವು ನಮ್ಮ ಸಂಪ್ರದಾಯ ಇರುವವರೆಗೂ ನೆರವೇರುವುದು
ಸದ್ಗುರುಗಳ ಕೃಪಾ ಕಟಾಕ್ಷದಿಂದ ನೀವೆಲ್ಲ ಸುಖವಾಗಿರಿ. ಹಲವಾರು ಪ್ರಮುಖರ ಸಮ್ಮುಖದಲ್ಲಿ ಮುರುಗೋಡು ಮಹದೇವಪ್ಪನವರು ಸುಮಾರು 25,000 ಹೆಚ್ಚು ಅಂತರ್ಜಾತಿಯ ವಿವಾಹಗಳನ್ನು ನೆರವೇರಿಸುವ ಮೂಲಕ ಹೊಸ ಕ್ರಾಂತಿಯನ್ನು ಮಾಡಿದರು. ಸದ್ಗುರು ಸಮರ್ಥ ಮಾಧವಾನಂದರು ಅಂತರ್ಜಾತಿ ವಿವಾಹಗಳನ್ನು ನೆರವೇರಿಸಿದರು. ಸದ್ಗುರು ಸಮರ್ಥ ಅಂತ ಯಾರು ಹಾಕಿದ್ದು? ನಿನ್ನನ್ನೇ ಕೇಳ್ತಿರೋದು. ಸದ್ಗುರು ಸಮರ್ಥ ಅಂತ ಯಾರು ಹಾಕಿದ್ದು? ನಾನೇ ದೇವ್ರ. ಲೇ ಮಗನ, ನಾ ಸದ್ಗುರು ಸಮರ್ಥ ಆಗೀನಂತ ನಿಂಗೆ ನಾನು ಹೇಳಿದ್ನೇನ? ಇಲ್ರಿ ಅಪ್ಪ. ಮತ್ತೆ ನಾ ಸದ್ಗುರು ಸಮರ್ಥ ಆಗೀನಿ ಅಂತ ನಿನ್ಗೆ ಹೆಂಗೆ ತಿಳಿತು? ಸದ್ಗುರು ಸಮರ್ಥ ಅಂದ್ರೆ ಅರ್ಥ ಗೊತ್ತೈತೆ ನಿನ್ಗೆ? ಇಲ್ರಿ ಅಪ್ಪ. ಯಾವುದನ್ನು ಪೂರ್ತಿಯಾಗಿ ತಿಳಿದಿರಾ ಕೆಲಸ ಮಾಡಿಕೊಡ್ದು. ಅರ್ಥ ಆಯ್ತಲ್ಲ? ತಪ್ಪಾಯ್ತ್ರಿ ಅಪ್ಪ. ಸದ್ಗುರು ಸಮರ್ಥ ಅಂತ ಸದ್ಗುರು ಸಮರ್ಥ ನಡೀರಿ. ಸಿದ್ದಪ್ಪಣ್ಣ, ದೇವ್ರು ಅಂತರ್ಜಾತಿ ಲಗ್ನನ ಎಷ್ಟೊಂದು ಮಾಡ್ಸ್ಯಾರ? ಮಾಡೋದಲ್ಲ ಬರೀ ಮಂದಿಗ ಆತು, ಈ ಮಾತು ಅವ್ರ ಮನೆಯಾಗೆ ನಡೆಯಂಗಿಲ್ಲೇನು? ಭಾಸ್ಕರ ಅಪ್ಪಾರ. ಅಪ್ಪಾರ ಬರ್ರಿ. ಹೇಳ್ರಿಪ್ಪ. ಆ ಜಮಖಂಡಿ ಆದಮ್ ಸಾಬ್ನ ಕರ್ಕೊಂಬರ್ರಿ. ಆದಮ್ ಸಾಬ್? ಓ, ದೇವ್ರ ನಿನ್ ಕರಿಯಕತ್ತಾರ. ಹೌದೇನ? ಒಳಗ್ ಬಾ. ಹಾ ಬಾಪ. ಕಾಳಮ್ಮ, ಮೊಮ್ಮಗಳ, ಬಾರ ಬಾ ಇಲ್ಲಿ. ನನ್ ಮಾತು ಕೇಳ್ತೀಯ? ನಮ್ಮ ಅದಾಮ್ ಸಾಬ್ ಜೊತೆ ಲಗ್ನ ಆಗಕ್ಕೆ ನಿಂಗೆ ಒಪ್ಪಿಗೆ ಆಯ್ತೇನೆ? ನಿಮ್ಮಿಷ್ಟನೇ ನನ್ನ ಇಷ್ಟ ರೀ. ಸದ್ಗುರು ಗಿರಿ ಮಲ್ಲೇಶ್ವರರು ನಿಮ್ಮನ್ನು ಕಾಪಾಡಲಿ. ನಮೋ ಆಂಜನೇಯಂ, ನಮೋ ದಿವ್ಯಕಾಯಂ, ನಮೋ ವಾಯುಪುತ್ರಂ, ನಮೋ ಸೂರ್ಯಮಿತ್ರಂ, ನಮೋ ನಿಖಿಲ ರಕ್ಷಾಕರಂ ರುದ್ರರೂಪಂ, ನಮೋ ಮಾರುತಿಂ ರಾಮದೂತಂ ನಮಾಮಿ. ನಮೋ ವಾನರೇಶಂ, ನಮೋ ದಿವ್ಯವಾಸಂ, ನಮೋ ವಜ್ರದೇವಂ, ನಮೋ ಬ್ರಹ್ಮತೇಜಂ, ನಮೋ ಶತ್ರು ಸಂಹಾರಕಂ ವಜ್ರಕಾಯಂ, ನಮೋ ಮಾರುತಿಂ ರಾಮದೂತಂ ನಮಾಮಿ. ಶ್ರೀ ಆಂಜನೇಯಂ ನಮಸ್ತೆ, ನೋಡ್ರಪ್ಪ, ವ್ಯಾಯಾಮ ಮಾಡಿ ದೇಹ ದಣಿಸಿ ಶಕ್ತಿ ಗಳಿಸಿದ್ದೀರಿ, ಸಂತೋಷ. ಯುಕ್ತಿಯಿಂದ ಇದೇ ಶಕ್ತಿನ ಸಮಾಜ ರಕ್ಷಣೆಗೆ ಉಪಯೋಗಿಸಿರಿ. ನಿಮ್ಗೂ ಒಳ್ಳೇದಾಗ್ತದ, ಸಮಾಜಕ್ಕೂ ಒಳ್ಳೇದಾಗ್ತದ. ದೇವ್ರ, ನಮ್ಮಣ್ಣ ನನಗೆ ಆಸ್ತಿಲಿ ಸಮಪಾಲು ಕೊಡ್ದ ಮೋಸ ಮಾಡ್ಬಿಟ್ಟೇನ್ರಿ ಅಪ್ಪ. ಕೋರ್ಟ್ನಾಗೆ ನ್ಯಾಯ ಸಿಗ್ತದಂತ ಕೋರ್ಟಿಗೆ ಹೋದ್ರ ಅಲ್ಲೂ ಲಂಚ ಕೊಟ್ಟು ಕೇಸು ತನ್ನ ಕಡೆ ಮಾಡ್ಕೊಂಡಾನ. ಈಗ ನೀವ ನನಗ ದಾರಿ ತೋರಿಸ್ಬೇಕ್ರಿ ಅಪ್ಪ. ಏನಪ್ಪ ಧರ್ಮಣ್ಣ, ನೀವಿಬ್ರು ಒಂದ್ ತಾಯಿ ಹೊಟ್ಟೆ ಆಗ್ಬಿಟ್ಟೀರಿ. ಒಡ ಹೊಟ್ಟಿ ತಮ್ಮನ್ ಮೋಸ ಮಾಡಕ್ ಹತ್ತಿಯಲ್ಲ ನೀನು, ಒಂಚೂರು ತಿಳ್ವಳ್ಕಲ್ಯನ? ನಾ ಏನು ಮೋಸ ಮಾಡಿಲ್ರಿ. ಮೋಸ ಮಾಡಿಲ್ಲ ಅಂದ್ಮೇಲೆ ಅವನ್ಯ ಕೋರ್ಟ್ ಮೆಟ್ಲು ತುಳ್ದ? ಕೋರ್ಟ್ನಾಗೂ ಕೇಸು ನನ್ ಕಡೆನ ಆತ್ರಿ. ಲಂಚ ರಿಶ್ವತ್ ಕೊಟ್ರ ಕೇಸ್ ನಿನ್ ಕಡೆ ಮಾಡ್ಕೊಂಡ್ರೆ ಅವನ್ ಕಡೆಗೆ ಹಿಂಗಾಗ್ತದ? ನ್ಯಾಯವಾಗಿ ನನ್ ತಮ್ಮನಗ ಆಸ್ತಿಯಾಗ ಏನ್ ಪಾಲು ಕೊಡ್ಬೇಕಂತ ಎಲ್ಲ ಕೊಟ್ಬಿಟ್ಟೀನಿ, ಇನ್ನೇನು ಕೊಡ ಮಾತಿಲ್ ಬಿಡ್ರಿ. ಧರ್ಮಣ್ಣ, ಮಾತ್ ಬಗ್ದೆ ಹೋದ್ರ ಕಾನೂನು ಬಗ್ಸ್ತದ, ಕಾನೂನು ಬಗ್ಸ್ದೆ ಹೋದ್ರ ದಂಡ, ದಂಡಂ ದಶಗುಣಂ, ದಂಡದಿಂದ ಬಗ್ಸ್ಬೇಕಾಗ್ತದ. ಏನ್ರಪ್ಪ ಮಹಾರಾಜ, ನನ್ ತಪ್ಪು ಮಾಡ್ಬಿಟ್ಟೀನ್ರಿ, ನನಗೆ ಕ್ಷಮ ಮಾಡ್ಬಿಡ್ರಿ. ನನ್ನ ತಮ್ಮಗ ಆಸ್ತಿಲಿ ಏನು ಪಾಲು ಬರಬೇಕೋ ಎಲ್ಲ ಕೊಟ್ಬಿಡ್ತೀನಿ, ನೀವು ಹೇಳ್ದಂಗೆ ಕೊಟ್ಬಿಡ್ತೀನಿ, ಕ್ಷಮ ಮಾಡ್ರಿ ನನ್ನ. ಬೇಷ್ ಧರ್ಮಣ್ಣ, ನಿಮ್ ನಿಮ್ಮಲ್ಲೇ ತಂಟೆ ತಕರಾರು ಮಾಡ್ಕೋಬೇಡ. ಬೇರೆಯವ್ರ ಮಾದರಿ ಆಗೋ ಹಂಗ ರಾಮ ಲಕ್ಷ್ಮಣರಂತೆ ಜೀವನ ನಡೆಸ್ರಿ. ಆದ್ದೇವ್ರೆ,
ನೀರಿಲ್ದ ಬೆಳೆಯಲ್ಲ, ಒಣಗಕತ್ತಾವ. ಮೇವಿಲ್ದೆ ದನಕರುಗಳು ಸಾಯ್ಲಿಕ್ಕತ್ತಾವ. ಈ ಗತಿ ಆದ್ರೆ ದೇವ್ರ ಇದನೋ ಇಲ್ವೋ ನಂಬೋದು ಹೆಂಗ್ರಿಪ್ಪ? ನಮಸ್ಕಾರ. ಈಗಾಗ್ಲೇ ಇದ್ರ ಬಗ್ಗೆ ನಾ ಚಿಂತೆ ಮಾಡಿನಿ. ದನಕರುಗಳಿಗೆ ಮೇವು ಕುಡಿಯಕ್ ನೀರು ವ್ಯವಸ್ಥೆ ಆಗೈತಿ. ದಾನಿಗಳು ಕೊಟ್ಟ ದೇಣಿಗೆಗಳನ್ನ ಗೋಣಿಚೀಲದಲ್ಲಿಟ್ಟು ಹುಳ ಹತ್ತಲಾಕಲ್ಲ. ಚಿಂತೆ ಮಾಡ್ಬೇಡ್ರಿ. ಇಂಚಿಗೆರೆ ಮಠ ಇರದೆ ನಿಮ್ಮಂಥವರ ಯೋಗಕ್ಷೇಮ ವಿಚಾರಿಸ್ಲಿಕ್ಕ ನಮ್ಮ ಭಂಡಾರದಾಗ ಬೇಕಾದಷ್ಟು ದವಸ ಧಾನ್ಯ ಐತಿ. ಅಲ್ಲಲ್ಲಿ ಗಂಜಿ ಕೇಂದ್ರ ತೆರೆದು ಜನರ ಹಸಿವನ್ನ ನೀಗಿಸೋಣ. ಹೋರಾಟ ಎಲ್ಲಿವರೆಗೆ? ನಮ್ಮ ಬೇಡಿಕೆಗಳು ಈಡೇರುವವರೆಗೆ. ಎಲ್ಲಿವರೆಗೆ ಹೋರಾಟ? ಹೋರಾಟ ನೋಡ್ರಪ್ಪ, ಒಂದ್ ಕಡೆ ನೇಕಾರರು, ಮತ್ತೊಂದ್ ಕಡೆ ಗೋಕಾಕ್ ಮಿಲ್ ಕಾರ್ಮಿಕರು, ಇನ್ನೊಂದ್ ಕಡೆ ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆ ಕಾರ್ಮಿಕರು ಎಲ್ಲರೂ ಕೂಡಿ ಬಹಳ ದಿವಸದಿಂದ ಸಂಪೂಡ್ಯಾರ. ಈಗಾಗ್ಲೇ ಅರ್ಧ ಪಗರ್ ಕೊಡಕತ್ತೀವಿ. ಅನ್ನ ಉಣ್ಣದ್ ಬಿಟ್ಟು ಗಂಜಿ ಕುಡಿಯಕತ್ತಿಯಾರ. ಕೊಡೋ ಅರ್ಧ ಪಗರ್ ನಿಲ್ಸದ್ರ ನಡು ಹಾದಿಯಾಗಿ ನಿಂತ ಮಣ್ಣು ತಿನ್ಬೇಕಾಗ್ತದ ಮಣ್ಣ. ನೋಡ್ರಪ್ಪ, ನಾ ಹಿರೇ ಮನುಷ್ಯನಾಗ ಹೇಳ್ತೀನಿ, ಕಾರ್ಮಿಕರ ಕಷ್ಟಪಟ್ಟು ದುಡಿದ್ರನ ನಾವು ಉದ್ಧಾರ ಆಗೋದು. ಹಂಗಾರ ನಿಮ್ಮ ಉದ್ದೇಶ? ಅವರು 10 ರೂಪಾಯಿ ಕೇಳ್ಯಾರ, ನಾವು 5 ರೂಪಾಯಿ ಕೊಟ್ಟು ಬಗೆಹರಿಸೋಣ್ರಿ. ಸಾವುಕಾರ್ರೆ, ಹಿಂಗ ಹೆಚ್ಚು ಕೊಟ್ಟು ಕೊಟ್ಟು ರೂಢಿ ಇಟ್ಟಿರಿ. ಹಾ, ಹಿಂಗಾದ್ರೆ ನಮ್ಮ ಹೆಂಡತಿ ಮಕ್ಕಳನ್ನ ನಡು ಬೀದಿಯಾಗಿ ನಿಲ್ಸ್ಬೇಕಾಗ್ತದ. ನಾವು ಹಣ ಹುಡೋ ಮಂದಿಗ ಹಣ ಸೇರ್ತಾ ಸೇರ್ತಾ ದರ್ಪ ದೌಲತ್ತು ತಾನೇ ತಾನಾಗಿ ಹೆಚ್ಚಾಗ್ತೈತಿ. ಅದಕ್ಕ ಪಗಾರ್ ಜಾಸ್ತಿ ಮಾಡ್ಲಿಕ್ಕ ಮನ್ಸಾಗಂಗಿಲ್ಲ. ಈ ಇಂಚಿಗೆರೆ ಮಠ ಇರದ ನಿಮ್ಮಂತ ಭಕ್ತರನ್ನ ಕಾಪಾಡೋ ಸಲುವಾಗಿ ಹಾರ ತುರಾಯಿ ಹಾಕ್ಸ್ಕೊಳ್ಲಿಕ್ಕಲ್ಲ, ಪಲ್ಲಕ್ಕಿ ಮೆರವಣಿಗೆ ಹೋಗ್ಲಿಕ್ಕಲ್ಲ. ಅರ್ಥಾತಲ್ಲ, ನಮ್ಗ್ ಸದ್ಗುರು ಗಿರಿಮಲ್ಲೇಶ್ವರರ ಧ್ಯಾನ ಮಾಡಿ ಅರ್ಥಾತಲ್ಲ, ಅವನ ಕಾಪಾಡ್ತಾನೆ, ಜಯ ಕೊಡ್ತಾನೆ, ನ್ಯಾಯ ಸಿಗ್ತೈತಿ. ನಂಬಿಕೆ ಇಡ್ರಿ, ಸಮಾಧಾನದಿಂದಿರ್ರಿ. ವಿಠೋಬಾನ್ ಗುಡಿಯಾಗಿ ನಿಮ್ಗೆಲ್ಲ ಊಟದ ವ್ಯವಸ್ಥೆ ಮಾಡೈತಿ. ನೋಡ್ರಪ್ಪ, ನಮ್ ಮುರ್ಗೋಡ್ ಮಾದೇವಪ್ಪನವರು ನಮ್ ಕಾರ್ಮಿಕರಿಗೆಲ್ಲ ನುಚ್ಚಿಕೊಟ್ಟು ಹೊಟ್ಟೆ ತುಂಬಿಸ್ಲಿಕ್ಕತ್ತಾರ. ಅವ್ನ್ ಯಾಕೆ ಬೇಕ್ರಿ ಅಂತ ಉಸಾಬ್ರಿ? ತತ್ವಪದ ವಚನಗಳನ್ನ ಹೇಳೋದ್ ಬಿಟ್ಟು ನೇಕಾರರಿಗೆ ಉಣ್ಣಕ್ ನೀಡಿ ನಾಯಕನಾಗಿಕೊಂಡಾನ. ನೋಡ್ರಪ್ಪ, ರೈತರಾಗ್ಲಿ ಕಾರ್ಮಿಕರಾಗ್ಲಿ ಇವರೆಲ್ಲ ಶ್ರಮಜೀವಿಗಳಾದಾರ. ಅದಕ್ಕ ನಮ್ ಹಠ ಬಿಟ್ಟು ಏನು ಅವ್ರಿಗೊಂದ್ ಸ್ವಲ್ಪ ಹೆಚ್ಚು ಮಾಡಿ ಬಗೆಹರಿಸ್ಬಿಡೋಣ. ನಿಮ್ಗೆಲ್ಲ ಒಪ್ಪಿಗೆ ಆಯ್ತಲ್ಲ? ನನ್ನ ನೇಕಾರ ಬಂಧು ಮಿತ್ರರೇ, ಮಾಲಕರು ನಮ್ಮ ಕಷ್ಟಕ್ಕೆ ಸ್ಪಂದಿಸಿ ನಮ್ಮ ಕರುಳಿನ ಕೂಗಿಗೆ ಹೋಗೊಟ್ಟು ನಮ್ಮ ಕೂಲಿನ ಹೆಚ್ಚು ಮಾಡ್ಯಾರ. ಅದಕ್ಕೆ ನಾವೆಲ್ಲರೂ ಈ ಹೋರಾಟನ ಈ ಚಳುವಳಿನ ನಿಲ್ಸಿ ಕೆಲ್ಸಕ್ಕೆ ಹಾಜರಾಗೋಣ. ಏನಂತೀರಿ? ಮಹಾರಾಜರ ಪ್ರಸಾದ. ನಾ ಬದುಕಿರ್ಬೇಕಾದ್ರ ಎಲ್ರು ಮಂಗಳಾರತಿ ಪದ ಹಾಡಿ ಮಣ್ಣು ಮಾಡಿರಿ. ಸತ್ತಾತಲ್ಲ ಇನ್ನೆಲ್ಲ ಉಂಟಾನು? ತಪ್ಪಾತ್ರಿ ದೇವ್ರ. ನಮಸ್ಕಾರ ಮಾಡ್ಬೇಡ, ಎಲ್ರಿಗೂ ಒಂದು ಮಾತು ಹೇಳ್ತೀನಿ ಕೇಳ್ರಿ. ಇನ್ ಮುಂದೆ ಯಾರು ನನ್ನ ನಮಸ್ಕಾರ ಮಾಡ್ಕೊಡ್ದು ಏನಾ ಮಾಡ್ಬೇಕಿದ್ರು ನಮ್ ಸದ್ಗುರು ಗಿರಿಮಲ್ಲೇಶ್ವರರಿಗೆ ಮಾತ್ರ ಮಾಡ್ಬೇಕು. ತಿಳಿತಲ್ಲ? ನಡಿ ನಡಿ.
ಪಂಡರಾಪುರಕ್ಕೆ ತಾವು ಆಗಮಿಸಿದ್ದಾಗ ತಮ್ಮ ಉಪನ್ಯಾಸವನ್ನ ಕೇಳಿದ್ದೇನೆ. ನನ್ನಿಂದ ನಿಮಗೆ ಯಾವ ಕಾರ್ಯ ಆಗಬೇಕಿದೆ? ತಮ್ಮ ಸರ್ವೋದಯ ತತ್ವ ಹಾಗೂ ನಮ್ಮ ಸದ್ಗುರುಗಳ ತತ್ವ ಒಂದೇ ಆಗೈತ್ರಿ. ಈ ಸರ್ವೋದಯ ತತ್ವದಿಂದ ಜಗತ್ ಕಲ್ಯಾಣವಾಗುವುದೆಂಬ ಪೂರ್ಣ ನಂಬಿಕೆ ನಮ್ಗೈತ್ರಿ. ಹಾಗಾಗಿ ನಮ್ಮ ಪಂಥಕ್ಕೆ ಸೇರಿದ ಭೂಮಿ ಆಶ್ರಮಗಳನ್ನು ಸರ್ವೋದಯಕ್ಕೆ ಒಪ್ಪಿಸಿ ತಮ್ಮ ಮುಂದಾಳತ್ವದಲ್ಲಿ ನಮ್ಮ ಸಂಪ್ರದಾಯವನ್ನು ಮುನ್ನಡೆಸಿಕೊಂಡು ಹೋಗಬೇಕೆಂಬ ಆಶಯ ನಮ್ಮದಾಗೈತ್ರಿ. ತಮ್ಮಂತಹ ಆತ್ಮಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು, ಸರ್ವತ್ಯಾಗಿಗಳು ಮುಂದೆ ಬಂದರೆ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತದಾದ್ಯಂತ ಸರ್ವೋದಯವಾಗುವುದರಲ್ಲಿ ಸಂಶಯವೇ ಇಲ್ಲ. ಗೋವಿನ ಕೋಡಾಗ ಬ್ರಹ್ಮ ವಿಷ್ಣು, ಹಣೆಯಾಗ ಪರಮೇಶ್ವರ, ಕಿವಿಯಾಗ ಅಶ್ವಿನಿ ದೇವತೆಗಳು, ಬಾಲ್ದಾಗ ಲಕ್ಷ್ಮೀದೇವಿ ಅದಳ, ದೇಹದಾಗ 33 ಕೋಟಿ ದೇವಾನುದೇವತೆಗಳು ವಾಸ ಮಾಡ್ತಾರಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಾನ. ಈ ಪುಣ್ಯ ಭೂಮಿ ಮ್ಯಾಲ ದೈವತ್ವ ಅಂತ ಪಡೆದಿರೋ ಪ್ರಾಣಿ ಗೋವು. ಗೋಮಾತಾ ಅಂತ ಪೂಜಿಸ್ತೀವಿ. ಗೋ ಸೇವೆ ಮಾಡೋದು ಒಂದ, ಹೆತ್ತು ತಾಯಿ ಸೇವೆ ಮಾಡೋದು ಒಂದ. ಹೆತ್ತು ತಾಯಿ ತನ್ನ ಮಗುಗೆ ಮಾತ್ರ ಹಾಲು ಉಣಿಸ್ತಾಳ, ಆದರೆ ಗೋಮಾತಾ ಲೆಕ್ಕವಿಲ್ಲದಷ್ಟು ಜನರಿಗೆ ಹಾಲು ಉಣಿಸ್ತಾಳ. ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಗಂಜಳ ಇವೆಲ್ಲ ಸೇರಿ ಪಂಚಗವ್ಯ ಅಂತ ಸೇವಿಸಿದ್ರೆ ಈ ದೇಹದಾಗಿರೋ ಎಷ್ಟೋ ಕಾಯಿಲೆ ವಾಸಿ ಆಗ್ತದೆ. ಗೋ ಸತ್ ಮ್ಯಾಲೆ ಅದ್ರ ಚರ್ಮದಾಗ ಮೆಟ್ ಹೊಲಿತೀವಿ, ತಮಟೆಗೆ ಹೊದಿಸಿ ಬಾರಿಸ್ತೀವಿ. ಇಷ್ಟೆಲ್ಲ ಉಪಯೋಗ ಗೋವಿಂದ ಇದೆ ಅಂದಮೇಲೆ ಅದನ್ನ ಕಡಿದು ಈ ಹಾಳೋಟೆ ತುಂಬಿಸ್ಕೊಳ್ಳೋದು ಯಾವ ನ್ಯಾಯ? ತಿನ್ಲಿಕ್ಕೆ ನಮ್ಗೆ ಬೇಕಾದಷ್ಟು ಕೊಟ್ಟನ್ ಪರಮಾತ್ಮ, ಇದೇ ಆಗ್ಬೇಕಂತೇನಿಲ್ಲ. ಗೋ ಹತ್ಯೆ ಮಾಡಿದ್ರೆ ಸರ್ವನಾಶ ಅಂತ ಗಾಂಧೀಜಿ ಹೇಳಾರೆ. ಪುಣ್ಯಕೋಟಿ ಕತಿ ಕೇಳಿರೇನು ನೀವು? ತನ್ನನ್ನು ತಿಂತೀನಿ ಅನ್ನೋ ಆ ಹುಲಿಗೆ ಮಾತು ಕೊಟ್ಟದಕ್ಕೆ ಹೊಳ್ಳಿ ಬಂದು ಏನಪ್ಪ ಹೇಳ್ತು? ಖಂಡವಿದೇಕೋ, ಮಾಂಸವಿದೇಕೋ, ಗುಂಡಿಗೆಯ ಬಿಸಿ ರಕ್ತವಿದೇಕೋ, ಚಂಡ ವ್ಯಾಘ್ರನೇ, ನೀನಿದೆಲ್ಲವನ್ನು ಉಂಡು ಸಂತಸದಿಂದಿರು ಅಂತು. ಅದಕ್ಕ ಆ ಹುಲಿ, ಅವ್ವ ನೀನ್ ನನ್ನ ಒಡವುಟ್ಟಿದ ಅಕ್ಕಿದ್ದಂಗಿದ್ದಿ, ನಿನ್ನನ್ನು ಕೊಂತಿಂದ್ರೆ ಆ ಪರಮಾತ್ಮ ಮೆಚ್ಕೋತಾನ ಅಂತ ಗುಡ್ಡದ ಮ್ಯಾಲಿಂದ ಹಾರಿ ಪ್ರಾಣ ಬಿಡ್ತು. ಒಂದು ವ್ಯಾಘ್ರ ಹುಲಿ ಅದ್ರ ಮನ್ಸಲ್ಲಿ ದಯೆ ಹುಡ್ಕೋತು, ಗೋಹತ್ಯೆ ಮಾಡ್ಲಿಲ್ಲ. ನಾವು ಮನುಷ್ಯರು, ಬುದ್ಧಿ ಇರೋರು, ನಮ್ಮಲ್ಲಿ ದಯೆ ಇಲ್ಲೇನ? ಗೋಹತ್ಯೆ ಮಾಡ್ಬೇಕೇನ? ಗೋಹತ್ಯೆ ಮಾಡಿದ್ರೆ ಒಳಿತಾಗ್ತದೆ ನಮ್ಗೆ? ದೀನ ದಲಿತ ಹರಿಜನೋದ್ಧಾರ, ನಮ್ರತೆ ಇವನ್ನೆಲ್ಲ ಆಚರಿಸಿ ಇದನ್ನ ಪ್ರತಿಯೊಬ್ಬರೂ ಅನುಕರಣೆ ಮಾಡ್ಲಿಕ್ಕ ನಾವೆಲ್ಲರೂ ಪ್ರೇರೇಪಿಸಬೇಕು, ಶ್ರಮ ಪಡಬೇಕು. ಸಹಜೀವನ, ಸಮಬಾಳ್ವೆ ಇದನ್ನ ನಡೆಸೋದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಸರ್ವಸಮ್ಮತ ನ್ಯಾಯ, ಗ್ರಾಮಕೋಶ, ಶಾಂತಿ ಸೈನಿಕರು, ಲೋಕ ಸೇವಕರು, ಸ್ಥಿತಪ್ರಜ್ಞರು, ತ್ಯಾಗಿಗಳು ಎಲ್ಲರೂ ತಯಾರಾಗಬೇಕ್ರಪ್ಪ. ಇಂತಹ ಪವಿತ್ರ ಕಾರ್ಯವನ್ನು ನಾವು ಸಾಧಿಸದಿದ್ರ ಸಮಾಜವನ್ನು ಹಾಳು ಮಾಡಿದ ಪಾಪ ನಮಗೆ ತಟ್ತೈತಿ. ಸಾಯೋ ಮುಂದ ನಾವು ಏನು ಮಾಡಿದ್ವಿ, ಹ್ಯಾಂಗ್ ಬದುಕಿದ್ವಿ ಅನ್ನೋದು ಮುಖ್ಯ. ಸತ್ತ ಮ್ಯಾಲೆ ಏನೋ ಒಂದು ಅದ್ಭುತ ಲೋಕ ಐತಿ ಅನ್ನೋ ಕಲ್ಪನೆ ಮಾಡೋದೆಲ್ಲ ಸುಳ್ಳು. ಮುಂದಿನ ಪೀಳಿಗೆಯವರು ಹಿಡಿ ಶಾಪ ಆಗ್ತಾರೆ ನಮ್ಗೆ. ಜ್ಞಾನಯೋಗ, ಕರ್ಮಯೋಗ ಸಂಯೋಜನೆಗಳೊಂದಿಗೆ ನಿಜ ಗುರಿಯತ್ತ ನಡೆಯಬೇಕು. ಈ ವೇದಾಂತ ಸತ್ಯವನ್ನು ಗುರುಮನಿಯಿಂದ ಮನಿ ಮನಿಗೆ ಮುಟ್ಟಿಸ್ಬೇಕು. ಗುರುಪುತ್ರಪ್ಪ, ಅರವಿಂದ, ವಿವೇಕಾನಂದ, ಪ್ರಭು ಇದೇ ತತ್ವನ ನಿಮ್ಮ ಶಕ್ತಿ ಮೀರಿ ನಿಮ್ಗೆಲ್ಲೆಲ್ಲಿ ಸಾಧ್ಯ ಆಗತ್ತೋ ಅಲ್ಲೆಲ್ಲ ಸಾರಬೇಕು, ಪ್ರಚಾರ ಮಾಡಬೇಕು. ಇದೇ ನಮ್ಮ ಇಂಚಗೇರಿ ಸಂಪ್ರದಾಯ ಧ್ಯೇಯ. ಅದುವೇ ಆಧ್ಯಾತ್ಮ ಕ್ರಾಂತಿ, ಅದುವೇ ಆತ್ಮಕ್ಕೆ ಶಾಂತಿ. ಜೈ ಜಗತ್, ಜೈ ಜಗತ್. ಗಾಂಧೀಜಿಯವರ ಕನಸಾದ ಸರ್ವೋದಯ ತತ್ವವನ್ನು ಇಂಚಗೇರಿ ಸಂಪ್ರದಾಯವನ್ನಾಗಿ ಸ್ವೀಕರಿಸಿ ಮಾಧವಾನಂದರು ಗುಜರಾತ್, ಬಿಹಾರ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ,
ಒಂದು ರಾಜ್ಯ ಅಲ್ಲ, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಪ್ರಚಾರ ಮಾಡಿಸಿ ಸ್ವಚ್ಛ ಭಾರತಕ್ಕೆ ಬುನಾದಿ ಹಾಕಿದರು. ಮಹಾದೇವರು ತಮ್ಮ ಆರೋಗ್ಯದ ಕಡೆ ಗಮನ ಕೊಡದೆ ಲೋಕ ಕಲ್ಯಾಣಕ್ಕೋಸ್ಕರ ವಿರಾಮವಿಲ್ಲದೆ ಶ್ರಮಿಸಿದರು. ದೇವರಿಗೆ ಗೊತ್ತಾಯಿತು ಈ ಅವತಾರ ಅಂತ್ಯವಾಗುವ ಕಾಲ ಬಂದಿತೆಂದು. ಅದಕ್ಕೆ ಭಕ್ತರಿಗೆ ಈ ಅಮೃತವಾಣಿ. ಎಲ್ಲರೂ ಧರ್ಮದಿಂದ ಇರಬೇಕು. ಇನ್ನೊಬ್ಬರ ಮನಸ್ಸನ್ನು ನೋಯಿಸ್ಬ್ಯಾಡ್ರಿ. ಹಾಗೆ ನೋಯಿಸಿದರೆ ಅದು ಮಹಾಪಾಪವಾಗುತ್ತದ. ಸದ್ಗುರುಗಳ ರೀತಿ ನೀತಿಯನ್ನು ಸದಾ ಪಾಲಿಸಿ. ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚಲಿಕ್ಕೆ ಎಷ್ಟು ಸಮಯ ಹಿಡಿತದೋ ಅಷ್ಟೇ ಸಮಯದಾಗ ಆತ್ಮ ಸಾಕ್ಷಾತ್ಕಾರ ಆಗ್ತದ. ಯಾರು ಜನತಾ ಜನಾರ್ದನನ ಸೇವೆಯ ಮಡುವಿನಲ್ಲಿ ಧುಮುಕುತ್ತಾರೋ ಅವರು ಅಮೃತಪಾನ ಮಾಡಿ ಅಮರರಾಗ್ತಾರ. ಸದ್ಗುರು ಸಮರ್ಥ ಗಿರಿಮಲ್ಲೇಶ್ವರ ಮಹಾರಾಜರ ಗುಡಿಗ ಮುತ್ತು ರತ್ನ ವಜ್ರ ವೈಡೂರ್ಯ ಖಚಿತ ಒಂಬತ್ತು ದ್ವಾರ ಬಾಗಿಲಾಗ್ತದ. ಇಂಚಗಿರಿ ಮಠ ಜಗತ್ತಿಗೆ ಕೇಂದ್ರ ಆಗ್ತದ. ಮಠದ ಹಿಂದೆ ಹೊಳಿ ಹರಿತದ. ಏಳು ದುಡ್ಡಿಗೆ ಒಂದು ಹೊಲ, ಮೂರು ದುಡ್ಡಿಗೆ ಒಂದು ಮನೆಯ ಆಗ್ತದ. ಜಗತ್ತಿನಾಗಿರುವುದು ಎರಡೇ ಜಾತಿ, ಒಂದು ದುಡಿಯುವವರ ಜಾತಿ, ಮತ್ತೊಂದು ದುಡಿದೇ ಇರುವವರ ಜಾತಿ. ತತ್ವ ಇಲ್ಲದ ಮನುಷ್ಯ, ತತ್ವ ಇಲ್ಲದ ಸಮಾಜ, ತತ್ವ ಇಲ್ಲದ ದೇಶ ಕತ್ತೆಗೆ ಸಮಾನ. ಯಾರು ಸತತವಾಗಿ ಸದ್ಗುರುವಿನ ಸಾನ್ನಿಧ್ಯದಲ್ಲಿದ್ದು ಆಧ್ಯಾತ್ಮಿಕ ಕಾರ್ಯ ಮಾಡುತ್ತಿರುತ್ತಾರೋ ಅವರಿಗೆಲ್ಲ ಸಹಜವಾಗಿ ಆತ್ಮಜ್ಞಾನ ಉಂಟಾಗುತ್ತದೆ. ನಾನು ನಿಮ್ಮಿಂದ ದೂರ ಹೋಗ್ತಿದ್ದೀನಿ. ನಿಮ್ಮ ಕಣ್ಣಿಗೆ ನಾನು ಕಾಣುವುದಿಲ್ಲ, ಆದರೆ ನೀವೆಲ್ಲ ನನ್ನ ಕಣ್ಣಿಗೆ ಕಾಣುತ್ತಿರುತ್ತೀರಿ. ಇಲ್ಲೇ ಇಂಚಗೇರಿಯ ಸುತ್ತಮುತ್ತಲಿನ ಕಬ್ಬಿನ ತೋಟದಾಗಿರ್ತೀನಿ. ನೀವು ಮಾಡುವುದೆಲ್ಲವನ್ನು ನೋಡುತ್ತಿರುತ್ತೀನಿ. ಹೆಪ್ಪರ್ಗೆ ಸಂಗಯ್ಯಪ್ಪನ ದರ್ಶನ ಮಾಡೋಣ. ಸರಿ ದೇವರ. ಸಂಗಯ್ಯಪ್ಪ ನನಗೆ ಇಳಿಲಿಕ್ಕಾಗಲಿಲ್ಲ. ಮಹಾರಾಜ್ರ, ಸಂಗಯ್ಯಪ್ಪಗ ಕಾಯಿ ಹೊಡಿಸಿ ಧೂಪ ಹಚ್ಚಿ ಬರ್ರಿ. ಆತ್ರಿ. ಬೇಡಿದನ ನೀರು ಸಂಗಯ್ಯಪ್ಪ, ನಿನಗಿಡೋ ಕಲ್ಸಣ್ಣ ಇಂಚಿಗೇರಿಗೆ ಒಯ್ದೀನಿ. ನಿನಗೆ ಬಂಗಾರದ ಕಳಸ ಇಡಮ್ಮ, ಬರ್ತಾನ. ಸರಿ ದೇವರ. ದೇವರ ನೀರು ಕುಡಿ. ನಾನು ಬರ್ತೀನಿ. ಬೇಡ ಗುರುಪುತ್ರಪ್ಪ, ನೀ ಇಂಚಿಗೆರೆ ಹೋಗು, ಅಲ್ಲಿ ಆಗು ಹೋಗುಳನ್ನು ನೋಡ್ಕೊ. ಇಲ್ಲ ನಾನು ಬೇಡ ಅಂತ ಹೇಳಿನಲ್ಲ. ಹುಬ್ಳಿಗೆ ನಾಡಿ.
ಪರಶಪ್ಪ ಸಾವ್ಕಾರ್ರೆ, ದೇವ್ರಿಗೆ ಏನಾಗೈತ್ರಿ? ದೇವ್ರ ಯಾಕ ಸುಸ್ತಾಗರ್ರಿ? ಲಗನ್ ಹೋಗಿ ಪಾಟೀಲ್ ಡಾಕ್ಟರ್ ಕರ್ಕೊಂಡು ಬನ್ರಿ. ಇನ್ನು 5 ನಿಮಿಷ ಐತ್ರಿ, ಅವ್ರು ಇರೋದು ಕಷ್ಟ. ಏನ್ ಕೇಳಿದ್ರು ಲಗುನ್ ಕೇಳ್ರಿ. ದೇವ್ರ, ಇನ್ನೊಬ್ಬರ ಮನ್ಸು ನೋಯಿಸಿ ಕಣ್ಣೀರ್ ತರಿಸೋ ಕೆಲ್ಸ ಮಾಡ್ಬ್ಯಾಡ್ರಿ. ಕಣ್ಣೀರ್ ಒರ್ಸೋ ಕೆಲ್ಸ ಮಾಡ್ರಿ, ಕಣ್ಣೀರ್ ಒರ್ಸೋ ಕೆಲ್ಸ ಮಾಡ್ರಿ. ಅಲ್ಲ, ಬಂಗಾರದ ಪಟ್ಲಾಗಿನ ವಿಷ ಇದ್ದಂಗ ಅದನ್ ತಿಂದವರು ಹುಳ ಬಿತ್ ಸಾಯ್ತಾರ, ಹುಳ ಬಿತ್ ಸಾಯ್ತಾರ. ಹಾಗ್ರಿ ಮಲ್ಲೇಶ್ವರ. ಹೋಗೈತಿ, ಈಗಲೇ ಈ ಸುದ್ದಿ ಯಾರಿಗೂ ಹೇಳ್ಬೇಡ್ರಿ. ಇನ್ನು 2 ತಾಸು ಬಿಟ್ಟು ರೇಡಿಯೋದಾಗ ನಾ ಪ್ರಕಟಣೆ ಮಾಡಿಸ್ತೀನಿ. ಯಾಕಂದ್ರೆ ಹುಬ್ಳಿ ಜನ ನಿಮ್ಮನ್ನು ಇಲ್ಲಿಂದ ಇಂಚಿಗೆರಿಗೆ ಹೋಗಿ ಬಿಡುವುದಿಲ್ಲ. ಆರಿ ಹೋಯಿತು ಕ್ರಾಂತಿ ದೀಪ, ಅವಿರತ ಹೋರಾಟದ ದಿವ್ಯ ದೀಪ, ನಮ್ಮನ್ನು ಕಣ್ಣೀರ ಕಡಲಲ್ಲಿ ಮುಳುಗಿಸಿ ಸಮತೆ ಮಮತೆ ಸರ್ವೋದಯ ಮಹಾಮಂತ್ರ ತತ್ವ ಬೆಳಗಿಸಿ ಜಾತಿ ಕುಲ ಗೋತ್ರಗಳ ತೊಲಗಿಸಿ ಆರಿಹೋಯಿತು ಮಹಾದೀಪ. ಇಂಚಗೇರಿ ಸಾಂಪ್ರದಾಯದ ಮಹಾದೀಪ, ಧಾರ್ಮಿಕ ದೀಪ, ಕ್ರಾಂತಿ ದೀಪ. ಧಮನಿ ಧಮನಿಯಲ್ಲಿ ಬೆರೆತ ಯೋಗಿನಿ ಬಾ, ಸರ್ವರಲ್ಲಿಯೂ ಸಮತೆ ತೋರಿದ ತೇಜ ಪುಂಜವೇ ಬಾ, ಹೃದಯ ಬಂಧುವೇ ಬಾ, ಮನುಕುಲ ಶ್ರೇಷ್ಠನೇ ಬಾ, ಭಾರತ ಭಾಗ್ಯವೇ ಬಾ, ಮಾಧವಾನಂದ ಬಾ. ಇಂಚಗೇರಿಯಲ್ಲಿ ಮುಳುಗದೆ ಬೆಳಗುವ ಕ್ರಾಂತಿ ಸೂರ್ಯ, ಮಹಾದೇವನೇ ಬಾ.
ಆತನೇ ಬಾ.